श्रीगुरुभ्यो नमः हरिः ओम् ॐ वन्दे विष्णुम् नमामि श्रियमथ च भुवं ब्रह्मवायु च वन्दे गायत्रीम् भारतीम् तामपि गरुडमनन्तम् भजे रुद्रदेवं देवीम् वन्दे सुपर्णीमहिपतिदयिताम् वारुणीमप्युमां ताम् इन्द्रादीन् काममुख्यानपि सकलसुरान् तद्गुरून्मद्गुरूश्च अभ्रमं भङ्गरहितम् अजडं विमलं सदा आनन्दतीर्थमतुलं भजेत पत्रयापहम् साधिता किल सत्म बाधिता किल दुर्मत बोधिता किल सन्मागवाख्ययति भजे मिथ्या सिद्धांतुर्ध्वाध्वसन विचक्षण सुरद्रुहु फलती सुरद्रुह याचनेदाता वर्षति सकलमीष्ट दर्शन मत्रीदरा मुनिहि अर्थिकल्पितकल्पोऽयम् प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये तपो विद्याविरत्यादि सद्गुणौ घाकरानहम् वादिराजगुरुन्वन्देहयग्रीवदयाश्रयान् प्रणमत्कामधेनुम् च भजत् सुरतरूपमम् श्रीभावभोधकृत्पाद चिन्तामणिमुपास्महे वन्दारुकल्पतरवे वादिकैरवभानवे श्रीरामचन्द्रगुरवे नमः कारुण्यसिन्धवे पूज्याय राघवेन्द्राय सत्यधर्मरताय च भजताम् कल्पवृक्षाय नमताम् कामदेनवे पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् मम ಆಪಾದಮೌಳಿ ಪರಿಯಂತಂ ಗುರುನಾಮಾಕೃತಿಂ ಸ್ಮರೇತೇನ ವಿಗ್ನಾಃ ರಣಶ್ಯಂತಿ ಸಿದ್ಯಂತಿ ಚ ಮನೋರಥಾಃ ಶ್ರೀ ವಿದ್ಯಾಸಾಗರ ಮಾಧವ тиರ್ಥ ಗುರುಭ್ಯೋ ನಮಃ ಹರಿಹೋಂ 나ಗು ಶ್ರೀನಿವಾಸ रावವರು ವ್ಯಾಸರಾಜರ ವಿಶ್ವ ಒಂದು ಸಂಘದ ಅಧ್ಯಕ್ಷರಾಗಿದ್ದುಕೊಂಡು ಪ್ರತಿವರ್ಷ ಅವರು ವ್ಯಾಸರಾಜರ ಜಯಂತಿಯ ಸಂದರ್ಭವಾಗಿ ವ್ಯಾಸರಾಜರನ್ನ ಕುರಿತು ವ್ಯಾಸರಾಜರು ರಚಿಸಿರುವ ಗ್ರಂಥಗಳನ್ನ ಕುರಿತು ಉಪನ್ಯಾಸಗಳನ್ನ ಇಡಿಸ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಈ ವರ್ಷವು ಎಂಟನೇ ತಾರೀಕು ವೈಶಾಖ ಶುದ್ಧ ಸಪ್ತಮಿಯ ದಿನ ವ್ಯಾಸರಾಜರ ಜಯಂತಿ ಉತ್ಸವ ಅದರ ಅಂಗವಾಗಿ ಈ ವರ್ಷವೂ ಕೂಡ ನನ್ನ ದಾಸರಾಜರನ್ನ ಕುರಿತು ಉಪನ್ಯಾಸವನ್ನು ಮಾಡುವಂತ ಹೇಳಿದ್ದಾರೆ ಈ ವರ್ಷದ ವಿಶೇಷ ಏನು ಅಂತ ಹೇಳಿದ್ರೆ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯರ ಮೂಲ ಮಹಾ ಸಂಸ್ಥಾನವಾದ ಶ್ರೀಮನ್ ತೀರ್ಥ ಶ್ರೀಮಠಾಧೀಶ್ವರರಾದಂತಹ ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾಸಾಗರ ತೀರ್ಥ ಶ್ರೀಪಾದಂಗಳವರು ಕನ್ನಡದಲ್ಲಿ ರಚಿಸಿರುವಂತಹ ಸಮಾಸ ವ್ಯಾಸರಾಜೀಯ ಎಂಬುವಂತಹ ವ್ಯಾಸರಾಜರ ಒಂದು ಜೀವನ ಚರಿತ್ರೆಯನ್ನ ಅವರ ಒಂದು ಕೃತಿಯನ್ನ ಇಟ್ಟುಕೊಂಡು ವ್ಯಾಸರಾಜರ ಚರಿತ್ರೆಯನ್ನ ಹೇಳಬೇಕು ಅಂತ ನಾಗೂ ಶ್ರೀನಿವಾಸರಾವ್ ಅವರು ನನ್ನ ಕೇಳಿದರು ಅದರಂತೆ ನಾನು ಇವತ್ತು ಶ್ರೀಗಳು ಬರೆದಿರುವಂತಹ ಸಮಾಸ ವ್ಯಾಸರಾಜೀಯ ಎಂಬುವಂತಹ ವ್ಯಾಸರಾಜರ ಜೀವನ ಚರಿತ್ರೆಯನ್ನ ನಲವತ್ತೈದು ಪದ್ಯಗಳಲ್ಲಿ ಬರೆದಿದ್ದಾರೆ ಅತ್ಯಂತ ಸುಂದರವಾಗಿ ಹೃದಯಂಗಮವಾಗಿ ಆ ನಲವತ್ತೈದು ಪದ್ಯಗಳನ್ನ ಸಾಧ್ಯವಾದಷ್ಟು ಪ್ರತಿಯೊಂದು ಪದ್ಯವನ್ನು ಓದಿ ಆ ಪದ್ಯಗಳಲ್ಲಿ ವ್ಯಾಸರಾಜರ ಚರಿತ್ರೆಯನ್ನ ಎಷ್ಟು ಸುಂದರವಾಗಿ ಮನದಟ್ಟುವಂತೆ ಶ್ರೀಗಳು ಬರೆದಿದ್ದಾರೆ ಎಂಬುದರನ್ನ ಹೇಳುವ ಪ್ರಯತ್ನವನ್ನ ಮಾಡ್ತೇನೆ ಶ್ರೀ ಗುರುಭ್ಯೋ ನಮಃ ಓ ಶ್ರೀಕೃಷ್ಣನ ಕುಣಿಸಿದ ದಾಸವರಿಯ ವ್ಯಾಸವಾಂಗ್ಮಯ ಕ್ಷೀರ ವಾರಾಸಿ ಚಂದ್ರ ವ್ಯಾಸ ಯತಿರಾಜರಿತಿಹಾಸ ವೈಭವ ಕಥೆ ಸೂಸಿ ಪೇಳುವೆ ಬುಧರ ಸಂತೋಷಕ್ಕಾಗಿ ವ್ಯಾಸರಾಜರು ಶ್ರೀಕೃಷ್ಣನನ್ನ ಕುಣಿಸಿದಂತಹ ಮಹಾನ್ ಭಕ್ತರು ವ್ಯಾಸರಾಜರ ವೇದವ್ಯಾಸ ದೇವರ ಸಾಹಿತ್ಯಕ್ಕೆ ಅಪಾರವಾದಂತಹ ಕೊಡುಗೆಯನ್ನ ಕೊಟ್ಟವರು ಆ ಒಂದು ಕ್ಷೀರ ಸಮುದ್ರದ ಚಂದ್ರದಂತೆ ಇರುವವರು ವ್ಯಾಸರಾಜರು ಯತಿರಾಜರು ಅಂತಹ ವ್ಯಾಸರಾಜರ ಯತಿರಾಜರಾದಂತಹ ವ್ಯಾಸರಾಜರ ಇತಿಹಾಸದ ವೈಭವದ ಕಥೆಯನ್ನ ನಾನು ಸಜ್ಜನರ ಜ್ಞಾನಿಗಳ ಸಂತೋಷಕ್ಕಾಗಿ ಹೇಳುತ್ತೇನೆ ಅಂತ ಹೇಳ್ತ ರಾಮನಾಮ ಸುಧೀಮಣಿ ಭಾಮೆಯಲ್ಲಿ ಆದಿ ವತ್ಸರ ವೈಶಾಖದ ಆದಿಪಕ್ಷ ಸಪ್ತಮಿ ರವಿವಾರದಿ ಜನ್ಮಿಸಿದರು ಶಂಕು ಕರ್ಣಾಖ್ಯ ಕರ್ಮಜಾಂಶ ಸುಮನಸರು ನಮಗೆ ಇತಿಹಾಸ ಹೇಳಿದಂತೆ ಚರಿತ್ರೆ ಹೇಳಿದಂತೆ ರಾಮನಾಮ ಅಂದ್ರೆ ರಾಮಾಚಾರ್ಯರ ದಂಪತಿಯರಿಗೆ ವ್ಯಾಸರಾಜರು ಆದಿ ವತ್ಸರ ಅಂದ್ರೆ ವರ್ಷಗಳಲ್ಲಿ ಪ್ರಭವ ವಿಭವ ಮೊದಲನೇ ವತ್ಸರ ಪ್ರಭವ ನಾಮ ಸಂವತ್ಸರ ವೈಶಾಖ ಮಾಸ ವೈಶಾಖ ಶುಕ್ಲ ಪಕ್ಷ ಆದಿ ಪಕ್ಷ ಸಪ್ತಮಿ ರವಿವಾರ ಭಾನುವಾರ ಅಂತ ಹೇಳ್ತಾ ಇವತ್ತಿನ ದಿನ ವ್ಯಾಸರಾಜರು ಅವತ್ತು ಜನಿಸಿದ್ದಾರೆ ಅಂತ ನಮಗೆ ಹೇಳ್ತಾ ಇದ್ದಾರೆ ಆದ್ರೆ ಇಲ್ಲಿ ನಮಗೆ ಚರಿತ್ರಕಾರರು ಇತಿಹಾಸಕಾರರು ಪರಿಶೋಧನೆ ಮಾಡಿ ನಮಗೆ ಆ ಪ್ರಭವನಾಮ ಸಂವತ್ಸರ ವೈಶಾಖ ಮಾಸ ಸಪ್ತಮಿ ಭಾನುವಾರ ಯಾವತ್ತು ಬರುತ್ತೆ ಅಂತ ಹೇಳಿದರೆ ಇದು ಅವರ ಜನನ ಕ್ರಿಸ್ತು ಶಕ ಪ್ರಕಾರ ಹದಿನಾಲ್ಕನೂರ ನಲವತ್ತೇಳನೆಯ ಇಸ್ವಿ ಫೋರ್ಟೀನ್ ಫಾರ್ಟಿ ಸೆವೆನ್ ಇಯರ್ ಆ ವರ್ಷದಲ್ಲಿ ಪ್ರಭವ ವೈಶಾಖ ಶುದ್ಧ ಸಪ್ತಮಿ ಅಂತಂದ್ರೆ ಸರಿಯಾಗಿ ಆ ವರ್ಷದಲ್ಲಿ ಅಂದ್ರೆ ಹದಿನಾಲ್ಕನೂರ ನಲವತ್ತೇಳನೆಯ ಇಸ್ವಿಯಲ್ಲಿ ಅಧಿಕ ಮಾಸ ಬಂದಿದೆ ಆ ಅಧಿಕ ಮಾಸವೂ ಕೂಡ ವೈಶಾಖ ಮಾಸವೇ ಬಂದಿದೆ ಅದ ಅಂದ್ರೆ ಅರ್ಥಾತ್ ಅಧಿಕ ಪ್ರಭವನಾಮ ಸಂವತ್ಸರ ಅಧಿಕ ವೈಶಾಖ ಮಾಸ ಸಪ್ತಮಿ ಭಾನುವಾರದಂದು ವ್ಯಾಸರಾಜರು ಜನಿಸಿದ್ದಾರೆ ಅಂತ ನಮಗೆ ತಿಳಿದು ಬರ್ತಾ ಇದೆ ಅದರನ್ನ ಶ್ರೀಗಳು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಇನ್ನ ಶಂಕು ಕರ್ಣಾಖ್ಯ ಕರ್ಮಜಾಂಶ ಸುಮನಸರು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಪ್ರಹ್ಲಾದರಾಜರೇ ವ್ಯಾಸರಾಜರು ಅಂತ ನಮಗೆಲ್ಲರಿಗೂ ತಿಳಿದಿರುವಂತಹ ವಿಷಯ ಆ ಶಂಕು ಕರ್ಣಾಖ್ಯ ಕರ್ಮಜ ದೇವತೆಯೇ ಶಾಪವಶಾತ್ತು ಪ್ರಹ್ಲಾದ ರಾಜರಾಗಿ ಹುಟ್ಟಿದ್ರು ಎಂಬುವಂತಹ ವಿಷಯವನ್ನು ಹೇಳ್ತಾ ನೃಸಿಂಹ ಪುರಾಣ ವಾಕ್ಯವನ್ನು ಇಲ್ಲಿ ನಾವು ಶ್ರೀಗಳು ಆ ವಾಕ್ಯವನ್ನಿಟ್ಟುಕೊಂಡೇ ಬರೆದಿದ್ದಾರೆ ಶಂಕು ಕರ್ಣಾಖ್ಯ ದೇವಸ್ತು ಬ್ರಹ್ಮ ಶಾಪಾಚ ಭೂತಲೆ ಪ್ರಹ್ಲಾದ ವಿಖ್ಯಾತ ಭೂಭಾರಕ್ಷಪಣೆ ರಥ ಪ್ರಹ್ಲಾದ್ರಾಖ್ಯ ರಾಮ ಸೇವಾಂ ಕುರುವನ್ ಮಂತ್ರಾಲಯೇ ಅಭವತು ಅಂತ ಶ್ರೀಗಳು ಈ ನೃಸಿಂಹ ಪುರಾಣದ ವಚನವನ್ನು ಇಟ್ಟುಕೊಂಡೇ ಹೇಳಿದ್ದಾರೆ ಇನ್ನ ಪ್ರತಿವರ್ಷವೂ ಅಧಿಕ ಮಾಸ ಬರುವುದಿಲ್ಲ ಆದ ಕಾರಣ ವೈಶಾಖ ಶುದ್ಧ ಸಪ್ತಮಿಯ ದಿನ ವ್ಯಾಸರಾಜರ ಜಯಂತಿ ಉತ್ಸವವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ವಾಯುದೇ ವಾಯುದೇವರ ಆವೇಶ ವಾಸವಾಂಶ ಶೇಷದೇವರ ಸಾನ್ನಿಧ್ಯ ಸೇರಿ ಕೃತದಿ ಹರಿಯ ನೊಲಿಸಿದ ಕುವರರ ಮರಳಿ ಈಗ ಕಲಿಯುಗದಲ್ಲಿ ಅವತರಿಸಿದರು ಅವತರಿಸ ಇಳೆಯ ಮೇಲೆ ಅವತರಿಸಿದರು ಇಳೆಯ ಮೇಲೆ ಈ ಪದ್ಯದಲ್ಲಿ ನಮಗೆ ಸ್ಪಷ್ಟವಾಗಿ ಶ್ರೀಗಳು ಹೇಳ್ತಾ ಇದ್ದಾರೆ ನಮಗೆ ಅಪ್ರೋಕ್ಷ ಜ್ಞಾನಿಗಳು ವಿಜಯೀಂದ್ರ ತೀರ್ಥರು ಇವರೆಲ್ಲರೂ ಹೇಳಿದಂತೆ ವಾಯುದೇವರ ಆವೇಶ ವ್ಯಾಸರಾಜರಲ್ಲಿ ವಾಯುದೇವರ ಆವೇಶ ಇದೆ ಅಂದ್ರೆ ವ್ಯಾಸರಾಜರು ಯಾರು ಅಂತಂದ್ರೆ ಪ್ರಹ್ಲಾದರಾಜರ ಅವತಾರ ಅಂತ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಪ್ರಹ್ಲಾದಸ ಅವತಾರೋ ಅಸೌ ಇಂದ್ರಸ್ಯಾನು ಪ್ರವೇಶವಾನ್ ಅಂತ ಹೇಳಿ ವಿಜಯೀಂದ್ರ ತೀರ್ಥರು ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ವ್ಯಾಸರಾಜ ಮಠಾಧೀಶ್ವರರಾದಂತಹ ರತ್ನಾಕರ ತೀರ್ಥರು ಪ್ರಹ್ಲಾದೋ ಅವತತಾರ ಭೂಮಿ ವಲಯೇ ನಾಗಾಧಿಪಶ್ಯಾಂಶ ಭೃತು ಅಂತ ಹೇಳ್ತಾರೆ ಅಂದ್ರೆ ಪ್ರಹ್ಲಾದರಾಜರೇ ವ್ಯಾಸರಾಜರು ಅಷ್ಟೇ ಅಲ್ಲದೆ ಅವರಲ್ಲಿ ಶೇಷಾವೇಶವೂ ಇದೆ ಅಂತ ಹೇಳ್ತಾ ಶೇಷಾವೇಶ ಪ್ರಹ್ಲಾದ ಅವತಾರವೆನಿಸಿದ ಅಂತ ಪುರಂದರದಾಸರು ಹೇಳ್ತಾ ಇದ್ದಾರೆ ಅಂದ್ರೆ ವ್ಯಾಸರಾಜರು ಪ್ರಹ್ಲಾದರಾಜರ ಅವತಾರ ಮತ್ತು ಇಂದ್ರನ ಆವೇಶವಿದೆ ಮತ್ತು ಶೇಷಾವೇಶವಿದೆ ಅಂತ ಹೇಳಿ ನಮಗೆ ಅಪರೋಕ್ಷ ಜ್ಞಾನಿಗಳ ಮಾತುಗಳಿಂದ ತಿಳಿದು ಬರ್ತಾ ಇದೆ ಅಷ್ಟೇ ಅಲ್ಲದ ಅಷ್ಟೇ ಅಲ್ಲದೆ ಆಚಾರ್ಯರು ಹೇಳ್ತಾರೆ ವಾಯುನಾಚ ಸಮಾವಿಷ್ಟ ಪ್ರಹ್ಲಾದೋ ನಿತ್ಯ ಭಕ್ತಿಮಾನ್ ಅಂತ ಹೇಳಿ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಹೇಳ್ತಾರೆ ಅಷ್ಟೇ ಅಲ್ಲದೆ ಹರಿಕತಾಮೃತ ಸಾರದಲ್ಲಿ ದಾಸರು ಹೇಳ್ತಾರೆ ನಾರದನ ಶಿಷ್ಯ ಪ್ರಹ್ಲಾದ ಬಾಹ್ಯಕ ಸಮೀರ ಸಂಯುಕ್ತ ಅಂತ ನಮಗೆ ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ವ್ಯಾಸರಾಜರ ಅವತಾರ ಪ್ರಹ್ಲಾದರಾಜರ ಅವತಾರ ವ್ಯಾಸರಾಜರು ಅಂತಹ ಪ್ರಹ್ಲಾದ ರಾಜರಲ್ಲಿ ವಾಯುದೇವರ ಆವೇಶವಿದೆ ಮತ್ತು ಇಂದ್ರನ ಆವೇಶವಿದೆ ಶೇಷನ ದೇವರ ಆವೇಶವಿದೆ ಅಂತಹ ಪ್ರಹ್ಲಾದರಾಜರು ಪ್ರಹ್ಲಾದರಾಜರು ಐದು ವರ್ಷದ ಪ್ರಾಯದಲ್ಲೇ ಭಗವಂತನನ್ನ ಪ್ರಸನ್ನೀಕರಿಸಿಕೊಂಡರು ಅಂತಹ ಪ್ರಹ್ಲಾದರಾಜರು ಈಗ ಕಲಿಯುಗದಲ್ಲಿ ಮತ್ತು ಅವತರಿಸಿದ್ದಾರೆ ಅವತಾರ ಮಾಡಿದ್ದಾರೆ ಅಂತ ಹೇಳುತ್ತಾ ಬದರಿನಾಥನ ವರ ಪೊಂದಿ ಬಂದ ದ್ವಿಜನ ಸುತನ ಬ್ರಹ್ಮಣ್ಯ ಯತಿಗಳು ಶುದ್ಧವಾದ ಸ್ವರ್ಣಮಯ ಹರಿವಾಣದಿ ಜನುಮ ಕೊಡಿಸಿ ಪಾಲಿಸಿದರು ಪರಿ ಅಭಿಷಕ್ತ ಪಾಲನುಣಿಸಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ನಾಥನ ವರವನ್ನು ಹೊಂದಿ ಬಂದಂತಹ ರಾಮಾಚಾರ್ಯರ ದಂಪತಿಯರಿಗೆ ಬ್ರಹ್ಮಣ್ಯ ತೀರ್ಥರ ಅನುಗ್ರಹದಿಂದ ಮಗ ಆದರು ಅಂದ್ರೆ ನಮ್ಮ ಕಥಾ ನಾಯಕರು ವ್ಯಾಸರಾಜರು ಹುಟ್ಟಿದಾಗ ಬ್ರಹ್ಮಣ್ಯ ಏನು ಮಾಡಿದರು ಮಠದಿಂದ ಬಂಗಾರದ ಹರಿವಾಣವನ್ನ ಕಳಿಸಿ ಬಂಗಾರದ ಹರಿವಾಣದಲ್ಲಿ ಮಗುವನ್ನು ತಂದು ಮಠದಲ್ಲೇ ಅವರು ಸಾಕಿದ್ದಾರೆ ನಮ್ಮ ವ್ಯಾಸರಾಜರನ್ನ ಅಂದರೆ ಯಾವ ಒಂದು ಸಂಸಾರದ ಒಂದು ಸಂಪರ್ಕವಿಲ್ಲದೆ ಭೂಸ್ಪರ್ಶವೂ ಇಲ್ಲದೆ ಮಗು ಹುಟ್ಟಿದ ಕೂಡಲೇ ಬಂಗಾರದ ಹರಿವಾಣವನ್ನ ಕಳಿಸಿ ಅದರಲ್ಲಿ ತರಿಸಿ ಪ್ರತಿನಿತ್ಯ ಸಾಲಗ್ರಾಮ ಅಭಿಷೇಕದ ಹಾಲನ್ನು ಕುಡಿಸಿ ಬೆಳೆಸಿದಂತ ಬೆಳೆಸಿದ್ದಾರೆ ವ್ಯಾಸರಾಜರನ್ನ ತೀರ್ಥರು ಅದು ವ್ಯಾಸರಾಜರ ಒಂದು ಹಿರಿಮೆ ಅವರು ತಾಯಿಯ ಹಾಲನ್ನು ಕುಡಿದು ಬೆಳಲಿಲ್ಲ ತೀರ್ಥರಿಂದ ಸಾಲಗ್ರಾಮಗಳಿಗೆ ಅಭಿಷಿಕ್ತವಾದ ಹಾಲನ್ನು ಕುಡಿದು ಬೆಳೆದಿದ್ದಾರೆ ಮುಂದೆ ಯತಿರಾಜರಾಗುವನೆಂದು ತಿಳಿದು ಹಿಂದೆ ಯತಿರಾಜ ನಾಮವ ಪೊಂದಿಸಿದರು ಚಂದಿರಾಸ್ಯ ಕಂದನಿಗೆ ಕರ್ಮಂದಿವರರು ನಂದ ನಂದನ ನೋಡುತ ಕಂದ ಬೆಳೆದ ಮುಂದೆ ಹೇಗೂ ಯತಿರಾಜರಾಗ್ತಾರೆ ಇವರು ಅಂತ ತಿಳಿದು ಬ್ರಹ್ಮಣ್ಯ ತೀರ್ಥರು ಅವರ ಪೂರ್ವಾಶ್ರಮದ ನಾಮ ವ್ಯಾಸರಾಜರ ಪೂರ್ವಾಶ್ರಮದ ನಾಮ ಯತಿರಾಜ ಅಂತ ನಾಮಕರಣವನ್ನು ಮಾಡಿದ್ರಂತೆ ಇವರು ಆ ನಂದ ನಂದನ ಅಂದ್ರೆ ಕೃಷ್ಣನನ್ನ ನೋಡುತ್ತ ಯತಿರಾಜ ಕಂದ ಬೆಳಿತು ಅಂತ ಹೇಳ್ತಾ ಇದ್ದಾರೆ ಇನ್ನ ಐದು ಉಪನಯನ ಗೈದು ಸಕಲ ವೇದ ವಿದ್ಯಾ ಕುತೂಹಲನಾದ ವಟುಗೆ ಏಳರಲ್ಲಿ ಯತಿ ದೀಕ್ಷೆಯ ನಿತ್ತು ವ್ಯಾಸರಾಜರೆಂಬ ಪ್ರಸರ ನಿತ್ತರಾಪ್ತಿಯಿಂದ ಅಂತ ಹೇಳ್ತಾರೆ ಅಂದ್ರೆ ಐದು ವರ್ಷ ಬಂದ ಕೂಡಲೇ ಉಪನಯನವನ್ನ ಮಾಡಿದ್ದಾರೆ ಬ್ರಹ್ಮಣ್ಯ ತೀರ್ಥರು ನಮ್ಮ ಯತಿರಾಜರಿಗೆ ಅಂದ್ರೆ ಹದಿನಾಲ್ಕನೂರ ಐವತ್ತೆರಡನೇ ಇಸ್ವಿಯಲ್ಲಿ ಉಪನಯನವನ್ನು ಮಾಡಿದರು ಮತ್ತು ವೇದವಿದ್ಯಾ ಕುತೂಹಲನಾದ ವಟುಗೆ ಅಂದ್ರೆ ವೇದ ವಿದ್ಯೆಯನ್ನ ಕಲಿಯಬೇಕೆಂಬ ಕುತೂಹಲವುಳ್ಳಂತಹ ವಟುವುಗೆ ನಮ್ಮ ಯತಿರಾಜ ವಟುವಿಗೆ ಏಳರಲ್ಲಿ ಯತಿ ದೀಕ್ಷೆಯ ನಿತ್ತು ಅಂದ್ರೆ ಏಳನೇ ವರ್ಷದಲ್ಲಿ ಅಂದ್ರೆ ಬಾಲ ಸನ್ಯಾಸಿಗಳು ಅಂದ್ರೆ ಹದಿನಾಲ್ಕನೂರ ಕ್ರಿಸ್ತು ಶಕ ಹದ್ನಾಲ್ಕನೂರ ಐವತ್ನಾಲ್ಕನೇ ಇಸ್ವಿಯಲ್ಲಿ ಸನ್ಯಾಸ ದೀಕ್ಷೆಯನ್ನು ಕೊಟ್ಟು ವ್ಯಾಸರಾಜರು ಎಂಬ ಆಶ್ರಮ ನಾಮವನ್ನ ನೀಡಿದ್ದಾರೆ ಅತ್ಯಂತ ಪ್ರೀತಿಯಿಂದ ಬ್ರಹ್ಮಣ್ಯ ತೀರ್ಥರು ಅಂತ ಹೇಳಿ ಇನ್ನ ಹರಿಸ್ತಾ ಇದ್ದಾರೆ ಈ ರೀತಿ ಏನಂತ ಹೇಳಿ ವ್ಯಾಸರೇ ರಾಜರಾಗಿರು ವ್ಯಾಸಶಾಸ್ತ್ರ ಭಾಸುರವಾನಾಗಿರು ಶ್ರೀಶ ಹರಿಯೇ ಈಶ ಸರ್ವರಿಗೆಂದು ನೀ ನಿಳೆಯೊಳ ಎಲ್ಲ ಇಳೆಯೊಳ ಎಲ್ಲ ಘೋಷಿಸಿ ಆನಂದ ತೀರ್ಥರ ಘೋಷಿಸು ಆನಂದ ತೀರ್ಥರ ಭಾಷೆಯಲ್ಲಿ ಹೇ ವ್ಯಾಸನೇ ಅಂದ್ರೆ ವ್ಯಾಸರಾಜರೇ ವ್ಯಾಸತೀರ್ಥರೇ ನೀವು ರಾಜರಾಗಿರಿ ವ್ಯಾಸಶಾಸ್ತ್ರ ಅಂದ್ರೆ ವಾಂಗ್ಮಯಕ್ಕೆ ನೀವು ಸೂರ್ಯನಂತೆ ಶ್ರೀಶ ಹರಿಯೇ ಶ್ರೀಶನೇ ಹರಿಯೇ ಈಶಾ ಮತ್ತು ಎಲ್ಲರಿಗೂ ಭಗವಂತ ಶ್ರೀಶನಾದ ಹರಿಯೇ ಈಶಾ ಈ ರೀತಿಯಲ್ಲಿ ಹರಿ ಸರ್ವೋತ್ತಮತ್ವ ತತ್ವವನ್ನ ಆನಂದ ತೀರ್ಥರು ಪ್ರತಿಪಾದಿಸಿದಂತಹ ಹರಿಸರ್ವೋತ್ತಮತ್ವ ತತ್ವವನ್ನ ಆಚಾರ್ಯರ ಭಾಷೆಯಲ್ಲಿ ಏನು ಹೇಳಿದ್ದಾರೆ ಆಚಾರ್ಯರು ಅದೇ ಭಾಷೆಯಲ್ಲಿ ನೀನು ನೀವು ಹರಿ ಸರ್ವೋತ್ತಮತ್ವ ತತ್ವವನ್ನ ಪ್ರಚಾರ ಮಾಡಿ ಈ ಭೂಮಿಯಲ್ಲಿ ಅಂತ ಬ್ರಹ್ಮಣ್ಯ ತೀರ್ಥರು ಇಂತು ಹರಿಸಿ ಬ್ರಹ್ಮಣ್ಯರು ಚಿಂತಿಸವರ ಚಿಂತಿಸಿ ಅವರ ವಿದ್ಯೆಯ ಸಿರಿವುಕ್ಕೇರಲು ವಿದ್ಯಮಾನ ಬುದ್ಧಿಸಾಗರ ಸ್ತ್ರೀಪಾದ ಬುಧರಿಗಿತ್ತು ಅಧ್ಯಯನ ಮಾಡಿಸಿದರು ಅನನ್ಯ ವಿಧಧಿ ಈ ರೀತಿ ಬ್ರಹ್ಮಣ್ಯ ತೀರ್ಥರು ತಮ್ಮ ಶಿಷ್ಯರಾದ ವ್ಯಾಸರಾಜರನ್ನ ಹರಿಸಿ ಇನ್ನ ವಿದ್ಯ ಚೆನ್ನಾಗಿ ಇನ್ನಿಷ್ಟು ವಿದ್ಯೆ ಚೆನ್ನಾಗಿ ಆಳವಾಗಿ ಬರಬೇಕೆಂದು ಶ್ರೀಪಾದರಾಜರಲ್ಲಿ ವಿದ್ಯಾಭ್ಯಾಸಕ್ಕೆ ಕಳಿಸಿದರು ಶ್ರೀಪಾದರಾಜರಲ್ಲಿ ವ್ಯಾಸರಾಜರು ನಿಯಮಾಧ್ಯಯನ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ ಇನ್ನು ವ್ಯಾಸರಾಜರ ಒಂದು ಮಹಿಮೆ ಏನು ಅಂತ ಹೇಳಿ ಅವರು ಬಾಲಕರಾಗಿ ಬಾಲ ಸನ್ಯಾಸಿಗಳಾಗಿ ಇದ್ದಾಗಲೇನೆ ಶ್ರೀಪಾದರಾಜರಲ್ಲಿ ವಿದ್ಯಾಭ್ಯಾಸ ಮಾಡುವಾಗಲೇನೆ ಅವರ ಮಹಿಮೆ ನಮಗೆ ತೋರಿಸಿಕೊಡ್ತಾ ಇದ್ದಾರೆ ಶೇಷ ದೇವರಿವರ ಸುತ್ತು ಭೂಷಣ ಗತಿ ಸುತ್ತಿ ಸಾಸಿರ ಶಿರಗಳ ಸೂಕ್ತಿ ಶಕ್ತಿ ಇತ್ತರಿವರಿಗಿಲ್ಲದಿರೇ ಇದೇನು ವಾದಿ ಮತ್ತರ ಅವಾಕ್ಗೊಳಿಸುವ ಮಹಿತ ಶಕ್ತಿ ದಾಸರಾಜರು ಆನ್ಮೀಕ ಮಾಡಿಕೊಂಡಿರುವಾಗ ದೊಡ್ಡ ನಾಗರ ಹಾವು ಬಂದು ಅವರ ಕಂಠಕ್ಕೆ ಸುತ್ತಿ ನಿಂತಿತ್ತು ಇದರನ್ನ ಈ ಚಿತ್ರವನ್ನ ಈ ಪ್ರತಿಮೆಯನ್ನ ಶಿಲೆಯನ್ನ ನಾವು ಶ್ರೀಪಾದರಾದರ ಮೂಲ ಬೃಂದಾವನ ಸನ್ನಿಧಾನವಾದಂತಹ ಆ ನರಸಿಂಹತೀರ್ಥದಲ್ಲಿ ಗುಹೆಯಲ್ಲಿ ವ್ಯಾಸರಾದರ ಪ್ರತಿಮೆಯನ್ನು ನೋಡಬಹುದು ನಾವು ವ್ಯಾಸರಾದರ ಕತ್ತಿಗೆ ನಾಗರ ಹಾವು ಅದರನ್ನೇ ಇಲ್ಲಿ ಶ್ರೀಗಳು ಹೇಳ್ತಾ ಇದ್ದಾರೆ ಶೇಷದೇವರು ಸಾಸಿರ ಶಿರಗಳು ಉಳ್ಳ ಶೇಷದೇವರು ನಿಮ್ಮ ಕಂಠಕ್ಕೆ ಸುತ್ತುಕೊಂಡು ಅನುಗ್ರಹ ಮಾಡಿದ್ದಾರೆ ಆ ಸಾವಿರ ಶಿರಗಳು ಉಳ್ಳ ಶೇಷನು ನಿಮಗೆ ಸುತ್ತಿ ಆ ಶಕ್ತಿಯನ್ನ ಕೊಟ್ಟಿರೋದರಿಂದಲೇನೆ ನೀವು ಪ್ರತಿವಾದಿಗಳು ಮದಿಸಿದಂತಹ ಪ್ರತಿವಾದಿಗಳನ್ನ ಅವಾಕ್ಕು ಅವರಂದೆ ಅವರಂದೇ ಅವರ ಪ್ರತಿವಾದಿಗಳು ಮಾತಿಲ್ಲದೇ ಇರುವಂತಹ ಮೂಕರಾಗುವಂತೆ ಮಾಡುವ ಶಕ್ತಿ ಆ ಶೇಷದೇವರ ಅನುಗ್ರಹದಿಂದ ಬಂದಿದೆ ಅದಕ್ಕೆ ನಮಗೆ ಶೇಷಾವೇಶ ಅಂತ ಹೇಳ್ತಾರಲ್ಲ ಆ ಶೇಷದೇವರು ನಾಗರ ಹಾವು ಸುತ್ತುಕೊಂಡಿರುವ ಪ್ರತಿಮೆ ಇಂದಿಗೂ ನಾವು ನರಸಿಂಹ ತೀರ್ಥದಲ್ಲಿ ಆ ಗುಹೆಯಲ್ಲಿ ನಾವು ಕಾಣಬಹುದು ಇನ್ನ ಹತ್ತು ಮತ್ತೆರಡು ವರುಷ ಚಿತ್ತವಿಟ್ಟು ಉತ್ತಮ ಆನ್ ಉತ್ತಮ ಆನಂದ ತೀರ್ಥರ ತತ್ವವೆಲ್ಲ ಮಸ್ತಕದಲ್ಲಿಟ್ಟು ಗುರುಗಳು ಮಸ್ತಕದಲ್ಲಿ ಹಸ್ತವಿಟ್ಟು ಹರಿಸಿ ಬಂದರ ಆಶ್ರಮಕ್ಕೆ ಇನ್ನ ಹತ್ತು ಮತ್ತೆರಡು ವರ್ಷ ಅಂದ್ರೆ ಹನ್ನೆರಡು ವರ್ಷ ಹತ್ತು ಪ್ಲಸ್ ಎರಡು ಹನ್ನೆರಡು ವರ್ಷ ಶ್ರೀಪಾದರಾಜರು ಶಿಷ್ಯರಾದಂತಹ ವ್ಯಾಸರಾಜರಿಗೆ ಚೆನ್ನಾಗಿ ವಿದ್ಯೆಯನ್ನ ಕಲಿಸಿದರು ಹನ್ನೆರಡು ವರ್ಷ ಅಂದ್ರೆ ಹದಿನಾಲ್ಕನೂರ ನಲವ ಅರವತ್ತೇಳರಿಂದ ಹದ್ನಾಲ್ಕ್ ನೂರ ಎಪ್ಪತ್ತೊಂಬತ್ತು ವರೆಗೂ ಹನ್ನೆರಡು ವರ್ಷಗಳ ಕಾಲ ವ್ಯಾಸರಾಜರು ಶ್ರೀಪಾದರಾಜರಲ್ಲಿ ವಿದ್ಯಾಭ್ಯಾಸ ಮಾಡಿದರು ಮಾಡಿ ಆಮೇಲೆ ಅವರ ತಲೆ ಮೇಲೆ ಶಿಷ್ಯನ ತಲೆ ಮೇಲೆ ಕೈ ಇಟ್ಟು ಹರಿಸಿದ್ದಾರೆ ಆಶೀರ್ವಾದವನ್ನು ಮಾಡಿದ್ದಾರೆ ಶ್ರೀಪಾದರಾಜರು ತಲೆ ಮೇಲೆ ಕೈ ಇಟ್ಟಿದ್ದಾರೆ ಅವರ ತಲೆಯಲ್ಲಿ ಆನಂದ ತೀರ್ಥರ ಮೋಕ್ಷಕರವಾದಂತಹ ಶಾಸ್ತ್ರವನ್ನು ಆನಂದವನ್ನು ಕೊಡುವಂತಹ ಶಾಸ್ತ್ರವನ್ನು ಬರೆದಿರುವ ಆನಂದ ತೀರ್ಥರ ತತ್ವವನ್ನೆಲ್ಲ ವ್ಯಾಸರಾದರ ತಲೆಯಲ್ಲಿ ಇಟ್ಟು ಅಂದ್ರೆ ಅವರಲ್ಲಿ ತುಂಬಿ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿ ಮತ್ತು ಕಳಿಸಿದ್ದಾರೆ ಮಠಕ್ಕೆ ಕಳಿಸಿದಾಗ ಸರ್ವ ದುರ್ವಾದಿಗಳ ಗರ್ವ ಸವರುವುದಕ್ಕೆ ಸರ್ವಜಿನ್ ನಾಮ ವರುಷ ವೈಶಾಖ ಕೃಷ್ಣ ದ್ವಾದಶಿ ದಿನ ಅಭಿಷಿಕ್ತರಾದಿವರು ದ್ವೈತ ವೇದಾಂತ ಸಾಮ್ರಾಜ್ಯದಧಿಪರಾಗಿ ಅಧಿಪರಾಗಿ ಎಲ್ಲ ದುರ್ವಾದಿಗಳ ಗರ್ವವನ್ನು ಅಣಗಿಸುವುದಕ್ಕಾಗಿ ಸರ್ವಜಿನ್ ನಾಮ ಸರ್ವಜಿತ್ ನಾಮ ಸಂವತ್ಸರ ವೈಶಾಖ ಮಾಸ ಕೃಷ್ಣ ಪಕ್ಷ ದ್ವಾದಶಿಯ ದಿನ ಬ್ರಹ್ಮಣ್ಯ ತೀರ್ಥರಿಂದ ದ್ವೈತ ವೇದಾಂತ ವಿದ್ಯಾ ಸಾಮ್ರಾಜ್ಯಕ್ಕೆ ಪಟ್ಟಾಭಿಷಿಕ್ತರಾಗಿದ್ದಾರೆ ವ್ಯಾಸರಾಜರು ಹದಿನಾಲ್ಕನೂರ ಅರವತ್ತೇಳನೆಯ ಇಸ್ವಿಯಲ್ಲಿ ಇನ್ನ ವ್ಯಾಸರಾಜರ ದಿನಚರಿಯನ್ನು ಹೇಳ್ತಾ ಇದ್ದಾರೆ ಶ್ರೀಗಳು ಸರ್ವದಾ ವಿಷ್ಣು ಪಾರಮ್ಯ ಸಾರುವ ವ್ರತ ಸರ್ವ ದುರ್ವಾದಿಗಳ ಗರ್ವ ಸವರುವ ಗತಿ ಸರ್ವದಾ ಶೌರಿ ಚರಣ ಸ್ಮರಣ ರತಿ ವ್ಯಾಸ ಯತಿಗಳ ದಿನಚರಿಯ ಹರ್ ದಿನಚರಿಯ ಪರಿಯಾಯಿತು ಅಂದ್ರೆ ಸನ್ಯಾಸಿಗಳ ಮುಖ್ಯ ಧರ್ಮ ವಿಷ್ಣು ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದಯ ಅಂತ ಹೇಳಿ ಸನ್ಯಾಸಿಗಳು ದೀಕ್ಷಾ ತಗೊಂತಾರೆ ಪ್ರತಿಜ್ಞಾ ತಗೊಳ್ತಾರೆ ಗುರುಗಳು ಶಿಷ್ಯನಿಂದ ಪ್ರತಿಜ್ಞಾ ಮಾಡಿಸ್ತಾರೆ ನಾನು ಭಗವಂತನ ಸರ್ವೋತ್ತಮತ್ವವನ್ನ ಪ್ರತಿಪಾದನೆ ಮಾಡುತ್ತೇನೆ ಅಂತ ಅದು ಒಂದು ಮುಖ್ಯವಾದ ವ್ರತ ಅದು ಮಾಡ್ತಾ ಇದ್ದಾರೆ ಸರ್ವ ದುರ್ವಾದಿಗಳ ಗರ್ವ ಸವರ್ವ ಗತಿ ದುರ್ವಾದಿಗಳ ಗರ್ವವನ್ನ ನಾಶ ಮಾಡುವಂತಹ ಒಂದು ಕೆಲಸ ಸರ್ವದಾ ಶೌರಿ ಚರಣ ಸ್ಮರಣ ರತಿ ಯಾವಾಗಲೂ ಸರ್ವಕಾಲ ಸರ್ವಾವಸ್ಥೆಗಳಲ್ಲಿ ಸದಾ ಭಗವಂತನ ಸ್ಮರಣೆ ಸ್ಮರಣೆಯಲ್ಲಿ ಆಸಕ್ತಿ ವ್ಯಾಸಯತಿಗಳ ದಿನಚರಿಯ ಪರ್ಯಾಯ ಇದು ವ್ಯಾಸರಾಜರ ಯತಿಗಳ ಸನ್ಯಾಸಿಗಳ ದಿನಚರಿ ಇದು ಅಂತ ಹೇಳಿ ಇನ್ನ ನ್ಯಾಯಶಾಸ್ತ್ರವನ್ನು ಅಮೃತ ಪ್ರಾಯವಾಗಿ ಬ್ರಹ್ಮ ಜಿಜ್ಞಾಸುಗಳಿಗಿತ್ತು ಪರಮತಗಳ ನ್ಯಾಯಶಾಸ್ತ್ರ ಪ್ರಯೋಗ ವಿನ್ಯಾಸವನ್ನು ನ್ಯಾಯವಲ್ಲೆಂದು ತೋರಿದ ರಾಯರಿವರು ಇನ್ನ ವ್ಯಾಸತ್ರಯವನ್ನ ರಚನೆ ಮಾಡಿದ್ದಾರೆ ವ್ಯಾಸರಾಜರು ನ್ಯಾಯಾಮೃತ ತರ್ಕತಾಂಡವ ಚಂದ್ರಿಕಾ ಅಂತ ಹೇಳಿ ಆ ನ್ಯಾಯಶಾಸ್ತ್ರವನ್ನು ಹೇಗೆ ಬರೆದ್ರು ನ್ಯಾಯಾಮೃತ ಗ್ರಂಥವನ್ನು ಬರೆದು ಆ ಯಾರ್ಯಾರು ಜಿಜ್ಞಾಸುಗಳಿದ್ದಾರೆ ಅವರಿಗೆ ಆ ಅಮೃತ ಪ್ರಾಯವಾದ ಕೊಟ್ಟು ಪರಮತಗಳ ನ್ಯಾಯಶಾಸ್ತ್ರ ಪ್ರಯೋಗ ವಿನ್ಯಾಸವನ್ನು ನ್ಯಾಯವಲ್ಲೆಂದು ತೋರಿದ ವ್ಯಾಸರಾಯರಿವರು ಅಂದ್ರೆ ನ್ಯಾಯಶಾಸ್ತ್ರವನ್ನ ಇವರು ನ್ಯಾಯಾಮೃತ ಗ್ರಂಥವನ್ನು ಬರಿತ ಪರಮತೀಯರ ಪರವಾದಿಗಳ ಅವರ ವಾದವನ್ನ ಪೂರ್ವಪಕ್ಷವಾಗಿ ಇವರು ಮಂಡಿಸುತ್ತಾರೆ ವ್ಯಾಸರಾಜರು ನ್ಯಾಯಾಮೃತ ಗ್ರಂಥದಲ್ಲಿ ಪರಮತೀಯರ ವಾದವನ್ನು ಇವರು ಪೂರ್ವಪಕ್ಷವಾಗಿ ವಾದಿಸಿ ಮಂಡಿಸಿರುವುದು ನೋಡಿ ಪರಮತೀಯರು ಕೂಡ ವ್ಯಾಸರಾಜರನ್ನ ಎಷ್ಟು ಹೊಗಳುತ್ತಾರೆ ಅಂತ ಹೇಳಿದ್ರೆ ನಮ್ಮ ಮತೀಯರು ಕೂಡ ಇಷ್ಟು ಚೆನ್ನಾಗಿ ಸುಂದರವಾಗಿ ಮನಮುಟ್ಟುವಂತೆ ನಮಗೆ ಹೇಳಲಿಲ್ಲ ವ್ಯಾಸರಾಜರು ನ್ಯಾಯಾಮೃತ ಗ್ರಂಥದಲ್ಲಿ ಪರಮತವನ್ನು ಕೂಡ ಅಷ್ಟು ಸುಂದರವಾಗಿ ಪೂರ್ವ ಪಕ್ಷವಾಗಿ ಮಂಡಿಸಿದ್ದಾರೆ ಅಂತ ಹೇಳಿ ಅದರನ್ನ ಓದ್ತಾರಂತೆ ಪರಮತೀಯರು ಆದರೆ ಅವರ ಒಂದು ವಾದ ಸರಿ ಇಲ್ಲ ಎಂದು ಜಗತ್ತಿಗೆ ತೋರಿಸಿದವರು ವ್ಯಾಸರಾಜರು ನ್ಯಾಯಾಮೃತ ಗ್ರಂಥವನ್ನು ಬರದು ಇನ್ನು ವಾದ್ಯಧೀತಾರಧೀತ ಸರ್ವ ವಿಷಯಗಳು ವಾಗಧೀನವಾಗಿದೆ ವಾದಿ ವದನಗಳಿಗೆ ಬೀಗ ಹಾಕಿ ಬೆಪ್ಪುಗೊಳಿಪ ವಾಗಧಿಪರು ವ್ಯಾಸರಾಜರ ವ್ಯಾಸರಾಜರೆಂಬ ಯಶವ ಪಡೆದಿವರು ಪಡೆದಿ ಪಡೆದಿ ಪಡೆದರಿವರು ಅಂದ್ರೆ ವಾದಿಗಳನ್ನ ವಾದಿಗಳ ಜೊತೆಗೆ ವಾದವನ್ನು ಮಾಡಿ ಅವರನ್ನ ಸೋಲಿಸುತ್ತ ಅವರ ಪ್ರತಿವಾದಿಗಳ ಬಾಯಿಗೆ ಬೀಗವನ್ನು ಹಾಕಿ ಅವರು ನಿಶ್ಚೇಷ್ಟರಾಗಿ ಮಾತನಾಡುವುದಕ್ಕೆ ಸಾಧ್ಯವಾಗದಂತೆ ಮಾಡಿರುವ ವಾಗಧಿಪರು ಇವರು ವ್ಯಾಸರಾಜರು ಎಂಬ ಕೀರ್ತಿಯನ್ನ ಪಡೆದಿದ್ದಾರೆ ಇವರು ಅಂತ ಹೇಳ್ತಾ ಇನ್ನು ತರ್ಕತಾಂಡವವನ್ನ ಬರೆದಿದ್ದು ಹೇಳ್ತಾರೆ ತರ್ಕತಾಂಡವವೆಂಬ ಗ್ರಂಥವನ್ನು ಕಂಡು ಪರಮತೀಯವಾದಿಗಳೆಲ್ಲ ಜರಿದು ಹಿಂದೆ ಹಿಂದೆ ಜರಿದು ಹಿಂದೆ ಕೆಂಡ ತುಳಿದ ಕಪಿಗಳಂತೆ ತಾಂಡವಿಸುತ್ತ ನಿಂದಿಸಿದರಿವರ ಯಶವು ಕುಂದಿತೆಂದು ಅಂತ ಹೇಳಿ ತರ್ಕತಾಂಡವ ಎಂಬ ಗ್ರಂಥವನ್ನು ಬರೆದರು ವ್ಯಾಸತ್ರಯದಲ್ಲಿ ಒಂದು ಗ್ರಂಥ ಆ ಗ್ರಂಥವನ್ನು ಓದಿ ಪರಮತಿಯರೆಲ್ಲರೂ ಕೂಡ ಹೆದರಿ ಹಿಂದಕ್ಕೆ ಹೋದರು ಆದರೆ ಕೆಂಡ ತುಳಿದ ಕಪಿಗಳಂತೆ ಕೆಂಡ ತುಳಿದ ಕೋತಿಗಳಂತೆ ತಾಂಡವವಾಡಿದರು ನಿಂದಿಸಿದರು ಇವರ ಕೀರ್ತಿ ಕುಂದಿತು ಅಂತ ಹೇಳಿ ಅಂದ್ರೆ ತರ್ಕತಾಂಡವ ಅಷ್ಟು ಪರವಾದಿಗಳಿಗೆ ಭಯವನ್ನು ಉಂಟು ಮಾಡುವ ರೀತಿಯಲ್ಲಿ ಬರೆದರು ಅಂತ ಹೇಳುತ್ತ ಇನ್ನ ತತ್ವ ತಾತ್ಪರ್ಯ ಚಂದ್ರಿಕಾ ದರ್ಶನವನು ತತ್ವ ಜಿಜ್ಞಾಸುಗಳಿಗಿತ್ತು ತದಭಿಧಾನ ತಮ್ಮದಾಗಿಸಿದನು ತಮ್ಮದಾಗಿಸಿದನು ಉಪಮ ದಾರ್ಶನಿಕರು ಚಂದ್ರಿಕಾಚಾರ್ಯರಿ ಗುರುಸ್ಮರಣೆ ಸುಖವು ಇನ್ನು ತಾತ್ಪರ್ಯ ಚಂದ್ರಿಕಾ ಗ್ರಂಥವನ್ನ ಬರೆದಿದ್ದಾರೆ ವ್ಯಾಸತ್ರೆಯ ಗ್ರಂಥದಲ್ಲಿ ಒಂದಾದಂತಹ ತಾತ್ಪರ್ಯ ಚಂದ್ರಿಕಾ ಗ್ರಂಥವನ್ನು ಇವರು ಬರೆದಿದ್ದಾರೆ ಅಂತ ಹೇಳತ ತತ್ವ ಜಿಜ್ಞಾಸುಗಳಿಗೆ ತಾತ್ಪರ್ಯ ಚಂದ್ರಿಕಾ ತತ್ವ ತಾತ್ಪರ್ಯ ಚಂದ್ರಿಕಾ ತಾತ್ಪರ್ಯ ಚಂದ್ರಿಕಾ ಅಂತ ಗ್ರಂಥವನ್ನು ಬರೆದು ಕೊಟ್ಟಿದ್ದಾರೆ ಚಂದ್ರಿಕಾಚಾರ್ಯರು ಇವರು ತಾತ್ಪರ್ಯ ಚಂದ್ರಿಕಾ ಎಂಬುವ ಗ್ರಂಥವನ್ನು ಬರೆದು ಆ ಗ್ರಂಥದ ಹೆಸರಿನಿಂದಲೇನೆ ಚಂದ್ರಿಕಾಚಾರ್ಯರು ಎಂದು ಪ್ರಸಿದ್ಧರಾಗಿದ್ದಾರೆ ಇನ್ನ ಅದರ ಒಂದು ತಾತ್ಪರ್ಯ ಚಂದ್ರಿಕಾದಲ್ಲಿರುವಂತಹ ಮಂಗಳಾಚರಣ ಶ್ಲೋಕದ ಇಲ್ಲಿ ಅರ್ಥವನ್ನ ಶ್ರೀಗಳು ಹೇಳ್ತಾ ಇದ್ದಾರೆ ಶೇಷಶಾಯಿಗೆ ಅಸ್ಪೃಷ್ಟ ದೋಷ ಗಂಧ ಗಮಿತ ಕಲ್ಯಾಣ ಗುಣ ಸಿಂಧು ಗರ್ವಿಸಿದರು ಚಂದ್ರಿಕಾ ಗ್ರಂಥ ರೂಪ ಆ ಚಂದ್ರ ತಾರ ತಾರಕ ಜ್ಞಾನ ತಾರಕ ಹಾರವನ್ನು ಇದನ್ನ ಈ ತಾತ್ಪರ್ಯ ಚಂದ್ರಿಕಾ ಮಂಗಳಾಚರಣ ಶ್ಲೋಕದ ಅರ್ಥವನ್ನು ಹೇಳ್ತಾ ಇದ್ದಾರೆ ಅಸ್ಪೃಷ್ಟ ದೋಷ ಗಂಧಾಯ ಕಲ್ಯಾಣ ಗುಣ ಸಿಂಧವೇ ನಮೋ ನಮೋ ಭಕ್ತ ಮುಕ್ತಿದಾಯಿನಿ ಶೇಷಶಾಯಿನಿ ನಮಗೆ ಶ್ರೀರಂಗದಲ್ಲಿ ವ್ಯಾಸರಾಜರು ತಾತ್ಪರ್ಯ ಚಂದ್ರಿಕಾದನ್ನ ಬರೆದರು ಮುಂದೆ ಆ ವಿಷಯ ಬರುತ್ತೆ ಅಲ್ಲಿ ಹೇಳ್ತೇನೆ ಇಲ್ಲಿ ಬರದು ಆ ರಂಗನಾಥನಿಗೆ ಸಮರ್ಪಣೆ ಮಾಡಿದರು ಅಂತ ಹೇಳ್ತಾ ಇದ್ದಾರೆ ಅಸ್ಪೃಷ್ಟ ದೋಷ ಗಂಧಾಯ ನಾರಾಯಣಂ ಗುಣೈ ಸರ್ವೈರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗ್ರೂಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ ಅಸ್ಪೃಷ್ಟ ದೋಷ ಗಂಧಾಯ ಅಂದ್ರೆ ದೋಷದ ಗಂಧವೇ ಇಲ್ಲದೆ ಇರುವವನು ಕಲ್ಯಾಣ ಗುಣ ದೋಷ ದೂರಾಯ ಮತ್ತು ಕಲ್ಯಾಣ ಗುಣ ಸಿಂಧ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದಂತಹ ಭಕ್ತಿ ಭಕ್ತ ಮುಕ್ತಿದಾಗಿನೆ ಭಕ್ತರಿಗೆ ಮುಕ್ತಿ ಕೊಡುವವನಾದ ಶೇಷಶಾಹಿಯಾದ ರಂಗನಾಥನಿಗೆ ನಮಸ್ಕಾರ ಅಂತ ಹೇಳಿ ಮಂಗಳಾಚರಣ ಶ್ಲೋಕವನ್ನು ತಾತ್ಪರ್ಯ ಚಂದ್ರಿಕಾ ಮಾಡಿದ್ದಾರೆ ಅದೇ ವಿಷಯವನ್ನ ಇಲ್ಲಿ ನಮಗೆ ಶ್ರೀಗಳು ಹೇಳುತ್ತ ಇನ್ನ ವ್ಯಾಸರಾಜರು ವಿದ್ಯಾ ಪಕ್ಷಪಾತಿಗಳು ಹೇಳ್ತಾರೆ ವ್ಯಾಸರಾಜರ ಒಂದು ವ್ಯಕ್ತಿತ್ವ ಎಂತಾದ್ದು ವಾದಿ ಕರ್ಕ ಕಷರಾದರೂ ವಾದಿ ಜನರಾಧರಿಸಿ ಸತ್ಕರಿಸುವ ವಿದ್ಯಾಭಿಮಾನ ಸನ್ನಿಧಾನರೀ ಗುರುಗಳ ಸರಳ ಶೀಲ ಶಾರದೆಂದು ಚಂದ್ರಿಕೆಯಂತೆ ಸೌಮ್ಯ ರಮ್ಯ ವ್ಯಾಸರಾಜರ ಜೊತೆಗೆ ಯಾರು ಪ್ರತಿವಾದಿಗಳು ಬಂದು ವಾದ ಮಾಡಿದರು ವಾದದಲ್ಲಿ ಅವರು ಸೋತರೂ ಕೂಡ ವ್ಯಾಸರಾಜರು ಅವರನ್ನ ಸೋತಿದ್ದಾರೆ ಅಂತ ಅಪಮಾನ ಮಾಡದೆ ಅವಮಾನ ಮಾಡದೆ ವಿದ್ಯಾವಂತರು ಅಂತ ವಿದ್ಯಾ ಪಕ್ಷಪಾತಿಗಳಾಗಿ ಅವರನ್ನ ಸತ್ಕರಿಸಿ ಗೌರವದಿಂದ ಕಳಿಸಿಕೊಡ್ತಾ ಇದ್ರು ಅಂತ ವ್ಯಾಸರಾದರ ಉತ್ಕೃಷ್ಟವಾದ ವ್ಯಕ್ತಿತ್ವವನ್ನ ಇಲ್ಲಿ ನಮಗೆ ಶ್ರೀಗಳು ತಿಳಿಸ್ಕೊಡ್ತಾ ಇದ್ದಾರೆ ಇನ್ನ ವಿಜಿತರಾಗಿಯೂ ಇವರ ನವೀನರಾದ ವ್ಯಾಸರೆಂದು ಪಗಳುವರು ವಾದಿಗಜರು ಶ್ರೀಷ ನುಲುಮೆ ಸಮೀರ ನಾವೇಶವಿರಲು ಲಾಸ್ಯ ಮಾಡದೆ ವಿಶಾಲ ವಿಮಲ ಯಶ ಅಂತ ನಮಗೆ ಹೇಳ್ತಾ ಇದ್ದಾರೆ ಅಂದ್ರೆ ವ್ಯಾಸರಾಜರ ಜೊತೆಗೆ ವಾದ ಮಾಡಿದವರೆಲ್ಲರೂ ಕೂಡ ಸೋಲ್ತಾ ಇದ್ರು ಒಬ್ಬ ತಾರ್ಕಿಕ ಪಂಡಿತನು ಬಂದ ಬಂದು ಆತನು ಕೂಡ ವಾದವನ್ನು ಮಾಡಿದ್ದಾನೆ ವಾದ ಮಾಡಿ ಸೋತಿದ್ದಾನೆ ಆ ಯಾರು ಪಕ್ಷಧರ ಮಿಶ್ರ ಎಂಬುವ ತಾರ್ಕಿಕ ಪಂಡಿತನು ವಾದದಲ್ಲಿ ಸೋತಿ ಸೋತು ಈ ರೀತಿ ವ್ಯಾಸರಾಜರನ್ನ ಇದ್ದಾನೆ ಏನಂತ ಹೇಳಿ ಯದಧೀತಂ ತದ್ ಅಧೀತಂ ತದಪಿ ಅಧೀತಂ ಪಕ್ಷದರ ವಿಪಕ್ಷೋ ನಾವೇಕ್ಷಿ ವಿನಾ ನವೀನ ವ್ಯಾಸೇನ ಯಾವ ಗ್ರಂಥಗಳು ನಾನು ಓದಿದ್ದೇನೋ ಅವೆಲ್ಲವೂ ವ್ಯಾಸರಾಜರು ಓದಿದ್ದಾರೆ ಯಾವ ಗ್ರಂಥಗಳು ನಾನು ಓದಿಲ್ಲವೋ ಆ ಗ್ರಂಥಗಳನ್ನೂ ಸಹ ವ್ಯಾಸರಾಜರು ಓದಿದ್ದಾರೆ ನವೀನ ವ್ಯಾಸರಾದಂತಹ ಶ್ರೀ ವ್ಯಾಸರಾಜರನ್ನು ಈ ವ್ಯಾಸರಾಜರು ಬಿಟ್ಟು ಈ ಪಕ್ಷಧರನು ತನ್ನ ವಿಪಕ್ಷಿಯಾಗಿ ಯಾರನ್ನು ಕಂಡಿಲ್ಲ ಅಂತ ಹೇಳಿ ವ್ಯಾಸರಿಗೆ ಹೋಲಿಸ್ತಾ ಇದ್ದಾರೆ ವ್ಯಾಸರಾಜರನ್ನ ಪಕ್ಷಧರ ಮಿಶ್ರ ಎಂಬ ಉದ್ದಾಮನಾದ ತಾರ್ಕಿಕ ಪಂಡಿತ ಅದರನ್ನೇ ಹೇಳ್ತಾ ಇದ್ದಾರೆ ವಿಜಿತರಾಗಿಯೂ ಇವರ ನವೀನರಾದ ವ್ಯಾಸರೆಂದು ಪಗಳುವರು ವಾದಿಗಜರು ವಾದಿಗಳೆಂಬ ಆನೆಗಳ ಆನೆಗಳು ಅವರು ಈ ರೀತಿ ವ್ಯಾಸರಾಜರ ಕೈಯಲ್ಲಿ ಸೋತು ನಾವು ಓದಿದ್ದೆಲ್ಲವೂ ಓದಿದ್ದಾರೆ ನಾವು ಓದದೇ ಇರುವ ಗ್ರಂಥಗಳನ್ನು ಓದಿದ್ದಾರೆ ಅಂತ ಹೇಳಿ ವ್ಯಾಸರಾಜರನ್ನ ನವೀನ ವ್ಯಾಸರು ಅಂತ ಹೋಗುತ್ತಾರೆ ಅಷ್ಟೇ ಅಲ್ಲದೆ ಶ್ರೀಷ ನೊಲುಮೆ ಸಮೀರ ನಾವೇಶವಿರಲು ಲಾಸ್ಯ ಮಾಳ್ಪದರುದೇ ವಿಶಾ ವಿಶಾಲ ವಿಮಲ ಯಶ ಮತ್ತು ಇಲ್ಲಿ ಶ್ರೀಗಳು ಏನ್ ಹೇಳ್ತಾ ಇದ್ದಾರೆ ವ್ಯಾಸರಾಜರಲ್ಲಿ ಸಮೀರ ನಾವೇಶ ಇದೆ ಶ್ರೀಶನ ಒಲಿಮೆ ಇದೆ ಆದ ಕಾರಣವೇ ಇಷ್ಟು ವೈಭವ ಅಂತ ಹೇಳಿದ್ರೆ ಪ್ರಹ್ಲಾದರಾಜರೇ ವ್ಯಾಸರಾಜರಾಗಿ ಅವತಾರ ಮಾಡಿದ್ದಾರೆ ಅಂತ ನಾವು ಹಿಂದೆ ಹೇಳ್ಕೊಂಡಿದ್ದೇವೆ ಪ್ರಹ್ಲಾದರಾಜರಲ್ಲಿ ಭಗವಂತನ ವಿಭೂತಿ ಇದೆ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ ದೈತ್ಯಾನಾಂ ಪ್ರಹ್ಲಾದೋಸ್ಮಿ ದೈತ್ಯರಲ್ಲಿ ನಾನು ಪ್ರಹ್ಲಾದ ಅಂದ್ರೆ ಭಗವಂತನ ವಿಭೂತಿ ಪ್ರಹ್ಲಾದ ರಾಜರಲ್ಲಿದೆ ಸರ್ವೋತ್ತಮನಾದ ಭಗವಂತನ ವಿಭೂತಿ ಜೀವೋತ್ತಮರಾದ ವಾಯುದೇವರ ಆವೇಶವಿದೆ ವಾಯುನಾಥ ಸಮಾವಿಷ್ಟ ಪ್ರಹ್ಲಾದೋ ನಿತ್ಯ ಭಕ್ತಿಮಾನ್ ಅಂತ ಹೇಳಿ ಅಂತಹ ಭಗ ಸರ್ವೋತ್ತಮನಾದ ಭಗವಂತನ ವಿಭೂತಿ ಜೀವೋತ್ತಮರಾದ ವಾಯುದೇವರ ಆವೇಶ ಪ್ರಹ್ಲಾದರ ಅವತಾರವಾದ ವ್ಯಾಸರಾಜರಲ್ಲಿ ಇರುವ ಕಾರಣ ಇವರಿಗೆ ಇಷ್ಟು ಅಪಾರವಾದಂತಹ ಕೀರ್ತಿ ಅಂತ ಹೇಳ್ತ ಇನ್ನು ವ್ಯಾಸರಾಜರು ವ್ಯಾಖ್ಯಾನಗಳು ಟಿಪ್ಪಣಿಗಳು ಏನು ಬರೆದಿದ್ದಾರೆ ಅಂತ ಶ್ರೀಗಳು ಹೇಳ್ತಾ ಇದ್ದಾರೆ ನಂದ ತೀರ್ಥರ ಮೋಕ್ಷದ ಗ್ರಂಥಗಳಿಗೆ ದಿವ್ಯ ಮಂದಾರ ಮಂಜರಿ ಭವ್ಯ ಗಂಧ ಲೇಪಿಸಿದರು ವ್ಯಾಖ್ಯಾನದ ಲಿಪಿಗಳಿಂದ ನಂದ ತೀರ್ಥರಿಗೆ ಆನಂದ ಪೊಂದಿಸಿದರು ತೀರ್ಥರ ಮೋಕ್ಷದ ಗ್ರಂಥಗಳಿಗೆ ಆನಂದ ತೀರ್ಥರ ಮೋಕ್ಷದ ಗ್ರಂಥಗಳ ಮೋಕ್ಷದ ಅಂತ ಪದವನ್ನು ಹಾಕಿದ್ರು ಅಂದೆ ಆನಂದ ತೀರ್ಥರ ಗ್ರಂಥಗಳು ಮೋಕ್ಷ ಮೋಕ್ಷವನ್ನ ಕೊಡತಕ್ಕಂತ ಗ್ರಂಥಗಳು ಅಂತಹ ಗ್ರಂಥಗಳಿಗೆ ದಿವ್ಯ ಮಂದಾರ ಮಂಜರಿ ಭವ್ಯ ಗಂಧ ಲೇಪಿಸಿದರು ವ್ಯಾಸರಾಜರು ಮಂದಾರ ಮಂಜರಿ ಅಂತ ಟಿಪ್ಪಣಿಯನ್ನು ಬರೆದರು ಖಂಡನತ್ರಯಕ್ಕೆ ಮಾಯಾವಾದ ಖಂಡನ ಪ್ರಪಂಚ ಮಿಥ್ಯಾತ್ವಾನುಮಾನ ಖಂಡನ ಉಪಾಧಿ ಖಂಡನ ಹೀಗೆ ಆ ಮಂದಾರ ಮಂಜರಿ ಎಂಬ ಸುಂದರವಾದಂತಹ ಟಿಪ್ಪಣಿ ವ್ಯಾಖ್ಯಾನ ಗ್ರಂಥಗಳನ್ನ ಬರೆದು ಅದರಿಂದಾಗಿ ನಂದತೀರ್ಥರಿಗೆ ಆನಂದ ಪೊಂದಿಸಿದರು ಆನಂದ ತೀರ್ಥರಾದ ಮಧ್ವಾಚಾರ್ಯರಿಗೆ ಆನಂದವನ್ನ ಸಂತೋಷವನ್ನ ಉಂಟು ಮಾಡಿದರಂತೆ ವ್ಯಾಸರಾಜರು ಇಲ್ಲಿ ನಾವು ಒಂದು ವಿಷಯವನ್ನ ಇಲ್ಲಿ ಹೇಳಬೇಕಾಗಿದೆ ಶ್ರೀಮಧ್ವಃ ಕಲ್ಪ ವೃಕ್ಷಸ್ತು ಜಯಾರ್ಯ ಕಾಮಧುಕ್ ಸ್ಪೃತಃ ಚಿಂತಾಮಣಿಸ್ತು ವ್ಯಾಸಾರ್ಯ ಮುನಿತ್ರಯಂ ಉದಾಹೃತ ಅಂತ ಹೇಳಿ ಮಧ್ವ ಮುನಿ ಜಯ ಮುನಿ ವ್ಯಾಸಮುನಿ ಮುನಿತ್ರಯ ನಮಗೆ ಇಲ್ಲಿ ಒಂದು ಆನಂದ ತೀರ್ಥರಿಗೆ ಸಂತೋಷವಾಯಿತು ಅಂತ ಶ್ರೀಗಳು ಬರದರಾದ ಕಾರಣ ಇಲ್ಲಿ ಒಂದು ವಿಷಯವನ್ನ ನಾನು ಸಣ್ಣ ಶಾಸ್ತ್ರದ ವಿಷಯವನ್ನು ಹೇಳಿ ಮುಂದಕ್ಕೆ ಹೋಗ್ತೇನೆ ವೇದವ್ಯಾಸ ದೇವರ ಹೃದಯವನ್ನ ಚೆನ್ನಾಗಿ ಬಲ್ಲವರು ಮಧ್ವಾಚಾರ್ಯರು ಮಧ್ವ ಮುನಿಗಳು ಮಧ್ವಾಚಾರ್ಯರ ಹೃದಯವನ್ನ ಚೆನ್ನಾಗಿ ತಿಳಿದವರು ಜಯ ಮುನಿಗಳು ಜಯತೀರ್ಥರು ಜಯತೀರ್ಥರ ಹೃದಯವನ್ನ ಚೆನ್ನಾಗಿ ಬಲ್ಲವರು ವ್ಯಾಸ ಮುನಿಗಳು ವ್ಯಾಸರಾಜರು ಇದಕ್ಕೆ ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೇನೆ ಮಾಯಾವಾದ ಖಂಡನದಲ್ಲಿ ಪ್ರತಿವಾದಿಗೆ ಆಚಾರ್ಯರು ಹೇಳ್ತಾರೆ ನಿನ್ನ ಶಾಸ್ತ್ರಕ್ಕೆ ಸಾಧನತಾ ದೋಷ ಬರುತ್ತೆ ಅಂತ ಹೇಳಿದಾಗ ಸಾಧನತಾ ದೋಷ ಬರುತ್ತೆ ಅಂತ ಆಚಾರ್ಯರು ಹೇಳಿದರು ಅವಾಗಿ ಮಾಯಾವಾದಿ ಕೇಳ್ತಾನೆ ಪ್ರತಿವಾದಿ ಏನು ನನಗೆ ದೋಷ ಬಂದರೆ ಏನು ನನಗೆ ನನ್ನ ಶಾಸ್ತ್ರಕ್ಕೆ ಸಾಧನತಾ ದೋಷ ಬಂದರೆ ಏನು ಅಂತ ಪ್ರಶ್ನೆ ಅದಕ್ಕೆ ಜೈತೀರ್ಥರ ಏನ್ ಹೇಳ್ತಾರೆ ಕೋ ದೋಷ ಅಂದ್ರೆ ಏನು ದೋಷ ಸಿದ್ಧಸ ದೋಷ ಬಂದ್ರೆ ಏನು ಅದರಿಂದ ಏನು ದೋಷ ಅಂತ ಹೇಳಿ ಮಧ್ವಾಚಾರ್ಯರ ಹೃದಯವನ್ನ ಜೈತೀರ್ಥರು ಕೋ ದೋಷ ಅಂತ ಎರಡು ಅಕ್ಷರಗಳಲ್ಲಿ ಎರಡು ಪದಗಳಲ್ಲಿ ಹೇಳಿದರೆ ನಮಗೆ ಪರಿಮಳಾಚಾರ್ಯರು ರಾಯರು ಹೇಳ್ತಾರೆ ಟೀಕಾ ಗಾಂಭೀರ್ಯ ಮುದ್ದರ್ತು ವ್ಯಾಸ ತೀರ್ಥಾದಯ ಜೈತೀರ್ಥರ ಟೀಕೆಗಳ ಅರ್ಥದ ಗಾಂಭೀರ್ಯವನ್ನು ಹೇಳಲಿಕ್ಕೆ ವ್ಯಾಸತೀರ್ಥರೇ ಮೊದಲಾದವರೇ ಸಮರ್ಥರು ಅಂತ ಹೇಳ್ತಾರೆ ಇಲ್ಲಿ ವ್ಯಾಸಮುನಿಯ ಹೃದಯವನ್ನ ಚೆನ್ನಾಗಿ ತಿಳಿದ ಜಯತೀರ್ಥರು ಕೋ ದೋಷ ಅಂತ ಪ್ರತಿವಾದಿಯ ಪ್ರಶ್ನೆಯನ್ನು ಹಾಕಿದರೆ ಆ ಪ್ರಶ್ನೆಯ ಹಿಂದೆ ವ್ಯಾಸಮುನಿಗಳಾದ ವ್ಯಾಸರಾಜರು ಎಷ್ಟು ಆ ಕೋದೋಷ ಎಂಬ ಎರಡು ಪದಗಳ ವಾಕ್ಯದ ಹಿಂದೆ ಎಷ್ಟು ಅರ್ಥ ಗಾಂಭೀರ್ಯವಿದೆ ಅಂತ ಹೇಳ್ತಾರೆ ಮಂದಾರ ಮಂಜರಿ ಟಿಪ್ಪಣಿಯಲ್ಲಿ ವ್ಯಾಸರಾಜರೇ ಹೇಳ್ತಾರೆ ಧಾರಾವಾಹಿಕ ದ್ವಿತೀಯ ಜ್ಞಾನಾದಿವತು ಬೋಧಕತ್ವೇ ಪಿ ಪ್ರಾಮಾಣ್ಯ ಉಪಪತ್ತೇ ಅಪ್ರಾಮಾಣ್ಯ ಪ್ರಸಂಗ ರೂಪ ದೋಷೋ ನಾಸ್ತಿ ಇತ್ಯರ್ಥ ಪ್ರತಿವಾದಿಯ ಪ್ರಶ್ನೆ ಕೋ ಅಂತ ಜಯತೀರ್ಥರು ಹೇಳಿದರು ಸಿದ್ಧ ಸಾಧನತಾ ದೋಷ ಬಂದ್ರೆ ನನಗೇನು ದೋಷ ಅಂತಂದ್ರೆ ಆ ಕೋ ದೋಷ ಎಂಬ ಜಯತೀರ್ಥರ ಎರಡು ಪದಗಳ ವಾಕ್ಯದಲ್ಲಿ ಎಷ್ಟು ಅರ್ಥವಿದೆ ಅಂತ ಮಂದಾರ ಮಂಜರಿ ಟಿಪ್ಪಣಿಯಲ್ಲಿ ವ್ಯಾಸರಾದರು ಹೇಳ್ತಾರೆ ಧಾರಾವಾಹಿಕ ದ್ವಿತೀಯಾದಿ ಜ್ಞಾನವತು ಸಿದ್ಧ ಪ್ರಾಮಾಣ್ಯ ಉಪಪತ್ತೇ ಅಂದ್ರೆ ಉದಾಹರಣೆಗೆ ಸೂರ್ಯ ಪೂರ್ವಕ್ಕೆ ಹುಡ್ತಾನೆ ಅಂತ ಸೂರ್ಯ ಪೂರ್ವಕ್ಕೆ ಹುಡ್ತಾನೆ ಅಂತ ನೂರು ಬಾರಿ ಅಂದ್ರೆ ಹಂಡ್ರೆಡ್ ಟೈಮ್ಸ್ ನಾನು ಹೇಳಿದೆ ಹೇಳೋದ್ರಿಂದ ಸೂರ್ಯ ಪೂರ್ವಕ್ಕೆ ಹುಟ್ಟುತ್ತಾನೆ ಅಂದ್ರೆ ತಿಳಿದ ವಿಷಯ ಎಲ್ಲರಿಗೂ ಸೂರ್ಯ ಪೂರ್ವಕ್ಕೆ ಹುಟ್ಟುತ್ತಾನೆ ಎಂಬುವುದು ತಿಳಿದಿರುವ ವಿಷಯ ತಿಳಿದಿರುವ ವಿಷಯವೇ ಆದರೂ ನೂರು ಬಾರಿ ಹೇಳಿದರೂ ಸೂರ್ಯ ಪೂರ್ವಕ್ಕೆ ಹುಟ್ಟುತ್ತಾನೆ ಎಂಬುವ ವಿಷಯ ಪ್ರಾಮಾಣ್ಯಕ್ಕೆ ಪ್ರಾಮಾಣಿಕತೆಗೆ ಪ್ರಾಮಾಣ್ಯಕ್ಕೆ ಏನೂ ಧಕ್ಕೆ ಬರೋದಿಲ್ಲ ಪ್ರಾಮಾಣ್ಯ ಉತ್ಪತ್ತಿ ಅಪ್ರಾಮಾಣ್ಯ ಪ್ರಸಂಗ ರೂಪ ದೋಷೋ ನಾಸ್ತಿ ಇತ್ಯರ್ಥ ಹೋಲಿ ಪ್ರಾಮಾಣ್ಯಕ್ಕೆ ಧಕ್ಕೆ ಬರೋದಿಲ್ಲ ಅಪ್ರಾಮಾಣ್ಯ ಏನಾದ್ರೂ ಬರುತ್ತಾ ಅಂದ್ರೆ ಖಂಡಿತವಾಗಿ ಅಪ್ರಾಮಾಣ್ಯ ಪ್ರಸಂಗ ರೂಪ ದೋಷೋ ನಾಸ್ತಿ ಇತ್ಯರ್ಥ ಅಪ್ರಾಮಾಣ್ಯ ಪ್ರಸಂಗವೇ ಬರುವುದಿಲ್ಲ ದೋಷವೇ ಬರುವುದಿಲ್ಲ ಅಂತಂದ್ರೆ ಪ್ರತಿವಾದಿಯ ಕೋ ದೋಷ ಎಂಬ ಪ್ರಶ್ನೆ ಜಯತೀರ್ಥರು ಹೇಳಿದರು ಆ ಪ್ರಶ್ನೆಯ ಹಿಂದೆ ಇಷ್ಟು ಅರ್ಥವಿದೆ ಅಂತ ಹೇಳಿದರೆ ನನಗೆ ಸಿದ್ಧ ದೋಷ ಬಂದರೂ ಏನು ಅದರಿಂದ ದೋಷ ಆಗೋದಿಲ್ಲ ನೀವು ಕೊಟ್ಟಿರೋ ದೋಷ ನನಗೆ ದೋಷವಲ್ಲ ಅಂತ ಪ್ರತಿವಾದಿಯ ಪ್ರಶ್ನೆ ಎರಡು ಮಾತುಗಳಲ್ಲಿ ಹೇಳಿದರೆ ಆ ಎರಡು ಮಾತುಗಳ ಟೀಕಾಕಾರರ ವಾಕ್ಯದಲ್ಲಿ ಇಷ್ಟು ಅರ್ಥವಿದೆ ಅಂತ ಮಂದಾರ ಮಂಜರಿ ಟಿಪ್ಪಣಿಯಲ್ಲಿ ವ್ಯಾಸರಾಜರು ವ್ಯಾಸ ಮುನಿ ಹೇಳ್ತಾರೆ ಆದ ಕಾರಣ ಅವರು ಮುನಿತ್ರಯದಲ್ಲಿ ವ್ಯಾಸರಾಜರೊಬ್ಬರಾಗಿದ್ದಾರೆ ಅದರನ್ನೇ ಹೇಳ್ತಾರೆ ನಂದ ತೀರ್ಥರ ಮೋಕ್ಷದ ಗ್ರಂಥಗಳಿಗೆ ದಿವ್ಯ ಮಂದಾರ ಮಂಜರಿ ಭವ್ಯ ಗಂಧ ಲೇಪಿಸಿದರು ವ್ಯಾಖ್ಯಾನದ ಲಿಪಿಗಳಿಂಗ ನಂದ ತೀರ್ಥರಿಗೆ ಆನಂದ ಪೊಂದಿಸಿದರು ಅಂತ ಶ್ರೀಗಳು ಇನ್ನ ಶೇಷಗಿರಿ ವಾಸಶ್ರೀ ವೆಂಕಟೇಶ ಹರಿಯ ದ್ವಾದಶ ವರುಷ ಸೇವಿಸಿ ಮೋದಗೊಳಿಸಿ ಅರ್ಚಕ ವಂಶ ಉದ್ಧಾರವಾಗಿಸಿದರು ಅವರಿಗಿತ್ತ ತ್ಯಾಗ ಅನುಪಮಾನ ಇನ್ನ ತಿರುಪತಿ ತಿಮ್ಮಪ್ಪನ ಪೂಜೆಯನ್ನ ವ್ಯಾಸರಾಜರು ಮಾಡಿದರು ತಿರುಪತಿ ತಿಮ್ಮಪ್ಪನ ಪೂಜೆ ಮಾಡುವ ಅರ್ಚಕರ ವಂಶ ಪೂರ್ತಿ ನಾಶವಾದಾಗ ಆ ವಂಶದಲ್ಲಿ ಒಂದು ಕುಡಿ ತಾಯಿ ಒಬ್ಬ ಸ್ತ್ರೀ ಗರ್ಭಿಣಿಯಾಗಿದ್ಲು ಅರ್ಚಕರ ವಂಶದಲ್ಲಿ ಆ ಮಗು ಹುಟ್ಟಿ ಬೆಳೆದು ಅವನಿಗೆ ಮತ್ತು ಆ ಅರ್ಚಕತ್ವವನ್ನ ಕೊಡುವವರೆಗೂ ಚಂದ್ರಗಿರಿ ರಾಜನ ಪ್ರಾರ್ಥನೆಯ ಮೇರೆಗೆ ವ್ಯಾಸರಾಜರು ಹನ್ನೆರಡು ವರ್ಷಗಳ ಕಾಲ ತಿರುಪತಿ ತಿಮ್ಮಪ್ಪನನ್ನ ಸೇವಿಸಿ ಮತ್ತು ಅರ್ಚಕತ್ವವನ್ನ ಆತನಿಗೆ ಕೊಟ್ರು ಆ ವಂಶಕ್ಕೆ ಕೊಟ್ರು ಅದೇ ಹೇಳ್ತಾರೆ ಅರ್ಚಕ ವಂಶ ಉದ್ಧಾರವಾಗಿಸಿವರು ಅವರಿಗಿತ್ತ ತ್ಯಾಗ ಪೊಗಳನುಪಮಾನ ಅಂದ್ರೆ ಇಲ್ಲಿ ಎರಡು ವಿಷಯ ವ್ಯಾಸರಾಜರು ತಿರುಪತಿ ಬೆಟ್ಟವನ್ನ ಹತ್ತಲಿಕ್ಕೆ ಹೋದರು ಹತ್ತಲಿಕ್ಕೆ ಹೋದಾಗ ಅಲ್ಲಿರುವ ಕಲ್ಲುಗಳು ಗುಡ್ಡಗಳು ಇವೆಲ್ಲಗಳು ಅವರಿಗೆ ಸಾಲಗ್ರಾಮಗಳಂತೆ ಕಂಡಿತು ಕಂಡರು ಆ ಸಾಲಗ್ರಾಮವನ್ನು ಕಂಡಿ ಕಂಡು ಕಾಲುಗಳಿಂದ ಅವುಗಳನ್ನ ತುಳಿದು ಬೆಟ್ಟವನ್ನ ಹತ್ತುವುದಕ್ಕೆ ಮನಸ್ಸು ಬಾರದೆ ಮೊಣಕಾಲುಗಳಿಂದ ಏಳು ಬೆಟ್ಟಗಳನ್ನ ಹತ್ತಿ ತಿರುಪತಿ ತಿಮ್ಮಪ್ಪನ ಸೇವೆಯನ್ನು ಹನ್ನೆರಡು ವರ್ಷಗಳ ಕಾಲ ಅನಿತರ ಸಾಧ್ಯವಾಗಿ ವ್ಯಾಸರಾದರು ಮಾಡಿ ಮಾಡಿ ಇಲ್ಲಿ ಕಲ್ಲುಗಳು ಗುಡ್ಡಗಳು ಸಾಲಗ್ರಾಮಗಳಂತೆ ಕಂಡರು ಅಂತ ಹೇಳಿದ್ರೆ ವ್ಯಾಪ್ತೋಪಾಸಕರಾದ ಜೀವೋತ್ತಮರಾದ ವಾಯುದೇವರ ಆವೇಶ ಇರುವ ಕಾರಣವೇ ವ್ಯಾಸರಾಜರಿಗೆ ಆ ರೀತಿ ಕಂಡರು ಅಷ್ಟೇ ಅಲ್ಲ ಒಂದು ಮಾಮೂಲೊಂದು ಪ್ರಾಣದೇವರ ಗುಡಿ ರಾಯರ ಗುಡಿ ಅರ್ಚಕತ್ವ ಬಂದ್ರೇನೆ ನಾವು ಬಿಡೋದಿಲ್ಲ ಅಂತಾದ್ದು ತಿರುಪತಿ ತಿಮ್ಮಪ್ಪನ ಅರ್ಚಕತ್ವವನ್ನ ವ್ಯಾಸರಾಜರು ಆ ವಂಶದ ಕುಡಿಗೆ ಒಪ್ಪಿಸ್ಬಿಟ್ಟು ಬಂದ್ರು ಅದೂ ವೈರಾಗ್ಯ ಅಂದ್ರೆ ತಿರುಪತಿ ತಿಮ್ಮಪ್ಪನ ಅರ್ಚಕತ್ವ ಇವತ್ತು ನಾವು ಇಟ್ಟುಕೊಂಡಿದ್ರೆ ಮಾಧ್ವರಿಗೆ ವ್ಯಾಸರಾಜ ಮಠಕ್ಕೆ ಎಷ್ಟು ಹೆಮ್ಮೆಯಾಗಿರೋದು ಆದರೆ ವ್ಯಾಸರಾಜರ ಸಂನ್ಯಾಸದ ಇರವ ಅಂತಾದ್ದು ಅದಕ್ಕೆ ಗುರುಗಳಾದ ಶ್ರೀಪಾದರಾಜರು ಹೇಳ್ತಾರೆ ಸಾಸಿರ ಜಿಹ್ವೆಗಳುಳ್ಳ ಶೇಷಣೆ ಕೊಂಡಾಡಬೇಕು ವ್ಯಾಸರಾಜರ ಸನ್ಯಾಸದಿರವ ಸಾಸಿರ ಶಿರಗಳುಳ್ಳ ಶೇಷನೆ ಕೊಂಡಾಡಬೇಕು ವ್ಯಾಸರಾಜರ ಸನ್ಯಾಸ ದಿರವ ಇದು ವ್ಯಾಸರಾಜರ ಒಂದು ವೈರಾಗ್ಯದ ವೈಶಿಷ್ಟ್ಯ ದೊಡ್ಡ ಸ್ಥಿಕೆ ಅಂತ ಹೇಳ್ತಾ ಇದ್ದಾರೆ ಇನ್ನ ವಿಜಯ ಅರಸರಿಗೆ ವೇಳೆ ವೇಳೆ ಗುರುಗಳಾಗಿ ಕರ್ತವ್ಯವನ ಅರ್ಹತಿವರು ಮಾರ್ಗದರ್ಶಕರಾಗಿ ಸಾಮ್ರಾಟಿಗಾದ ಮರಣ ಗಂಡವ ಪರಿಹಾರ ಮಾಡ್ದ ಹಿತರು ಇನ್ನು ವಿಜಯನಗರ ಸಾಮ್ರಾಜ್ಯದ ಚಕ್ರವರ್ತಿಗಳಿಗೆ ಅನೇಕ ಚಕ್ರವರ್ತಿಗಳಿಗೆ ಇವರು ರಾಜಗುರುಗಳಾಗಿದ್ದು ಅವರ ಕರ್ತವ್ಯವನ್ನು ತಿಳಿಸಿಕೊಟ್ಟಂತಹ ಮಾರ್ಗದರ್ಶನ ಮಾಡಿದಂತಹ ಮಾರ್ಗದರ್ಶಕರಾಗಿರುವಂತಹ ಚಕ್ರವರ್ತಿಗಳಿಗೆ ಚಕ್ರವರ್ತಿಗಳಾಗಿ ರಾಜಗುರುಗಳಾಗಿದ್ದಂತಹವರು ಅಂತಹ ವಿಜಯನಗರ ಚಕ್ರ ಅನೇಕ ಚಕ್ರವರ್ತಿಗಳಿಗೆ ರಾಜಗುರುಗಳಾಗಿ ಅವರಿಗೆ ಮಾರ್ಗದರ್ಶನವನ್ನು ಮಾಡಿ ಶ್ರೀಕೃಷ್ಣ ದೇವರಾಯರಿಗೆ ಕುಹವನ್ನ ಪರಿಹಾರ ಮಾಡಿದ್ದಾರೆ ಆ ವಿಷಯವನ್ನ ಶ್ರೀಗಳು ಹೇಳ್ತಾರೆ ಜೀವ ದಾನವ ಮಾಡಿದ ದೇವ ತುಲ್ಯ ಶ್ರೀಗಳನ್ನು ಸಿಂಹ ಪೀಠದಲ್ಲಿರಿಸಿ ಮುದದಿ ರಾಜ್ಯ ರಾಜ್ಯಕ್ಕೆ ಅಭಿಷೇಕಿಸಲು ಕೃಷ್ಣರಾಯ ಭೂಪ ರಾಜರಾಜರು ಗುರುರಾಜರಾದರಿವರು ಇನ್ನ ಇಲ್ಲಿ ಕೃಷ್ಣದೇವರಾಯನಿಗೆ ಒಂದು ಸಲ ಕುಹುಯೋಗ ಅಂತ ಮರಣಗಂಡ ಬಂತು ಕುಹಯೋಗ ಅಂದ್ರೆ ಏನು ಅಂತ ಶಾಸ್ತ್ರದ ಪ್ರಕಾರ ನಮಗೆ ಇಲ್ಲಿ ಹೇಳ್ತಾ ಇದ್ದಾರೆ ಕುಹುಯೋಗ ಅಂತಂದ್ರೆ ರಾಹು ಸೂರ್ಯ ಶನಿ ಅಂಗಾರಕ ಗ್ರಹಗಳು ವಿಷ ಗಳಿಗೆಯಲ್ಲಿ ಚಂಡಾಳತ್ವವನ್ನು ಹೊಂದಿ ಅಮಾವಾಸ್ಯ ಅಮಾವಾಸ್ಯ ದಿನದಂದು ಮಕರ ರಾಶಿಯಲ್ಲಿ ಪ್ರವೇಶ ಮಾಡುವುದು ಮಕರ ರಾಶಿಯಲ್ಲಿ ಪ್ರವೇಶ ಮಾಡುವುದೇ ಈ ವಿಧವಾಗಿ ಒಂದು ಸಂಧಿಯಾಗುವುದೇ ಕುಹುಯೋಗ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಆ ಒಂದು ಸಮಯದಲ್ಲಿ ಕೃಷ್ಣದೇವರಾಯ ಸಿಂಹಾಸನದಲ್ಲಿ ಕೂತರೆ ಮರಣಗಂಡ ಮರಣಗಣ್ ಮರಣವಾಗತ್ತೆ ಅಂತ ಹೇಳಿ ಅಂತಹ ಚಕ್ರವರ್ತಿಯಾದ ಕೃಷ್ಣದೇವರಾಯನಿಗೆ ಬಂದಿರುವಂತಹ ಇಂತಹ ಕುಹುಯೋಗವನ್ನ ಪರಿಹರಿಸಿ ಪರಿಹರಿಸಿದಾಗ ಕೃಷ್ಣದೇವರಾಯ ಏನು ಮಾಡಿದ ವ್ಯಾಸರಾಜರನ್ನ ತನ್ನ ವಿಜಯನಗರ ಸಾಮ್ರಾಜ್ಯ ಚಕ್ರವರ್ತಿ ಸಿಂಹಾಸನದಲ್ಲಿ ಕೂಡಿಸಿಟ್ಟು ಪಟ್ಟಾಭಿಷೇಕವನ್ನ ಮಾಡಿದ್ದಾರೆ ರಾಜರಿಗೆ ರಾಜರು ಗುರುರಾಜರಾಗಿದ್ದಾರೆ ವ್ಯಾಸರಾಜರು ಇದು ನಮಗೆ ಇತಿಹಾಸಕಾರರು ಚರಿತ್ರಕಾರರು ಹೇಳ್ತಾರೆ ಕೃಷ್ಣದೇವರಾಯರಿಗೆ ವ್ಯಾಸರಾಜರು ಕುಹಿಯೋಗ ಪರಿಹಾರ ಮಾಡಿದ ದಿನ ಯಾವುದು ದಿನಾಂಕ ಅಂತ ಹೇಳಿದ್ರೆ ಎಂಟನೇ ತಾರೀಕು ಜನವರಿ ತಿಂಗಳು ಹದಿನೈದುನೂರ ನೂರ ಇಪ್ಪತ್ತೊಂದನೇ ಇಸ್ವಿ ಅಂತ ಹೇಳ್ತಾ ಇದ್ದಾರೆ ಅದಾದ ಮೇಲೆ ವ್ಯಾಸರಾಜರ ಒಂದು ಸನ್ಯಾಸದ ಇರವ ಅವರ ಸನ್ಯಾಸದ ಒಂದು ಧರ್ಮದಲ್ಲಿ ಎಷ್ಟು ದೀಕ್ಷ ಎಂಬ ವಿಷಯವನ್ನು ಇಲ್ಲಿ ಶ್ರೀಗಳೇ ಹೇಳ್ತಾರೆ ಆಂಧ್ರ ಕರ್ನಾಟಕ ರಾಜನ ಆಧಿಪತ್ಯ ಅವರಿಗೇಕೆ ಅಲಮಲಮೆಂದದರ ಮರಳಿ ಅರಸರಿ ಅರಸ ಅಸರ ಅರಸರಿಗಿತ್ತ ಸನ್ಯಾಸದ ಇರವ ಕಂಡು ಆದೇಶನೆ ಕೊಂಡಾಡಲರ್ಹನಿವರ ವಿಜಯನಗರ ಸಾಮ್ರಾಜ್ಯಾಧಿಪತಿಯಾದಂತಹ ಚಕ್ರವರ್ತಿಯಾದಂತಹ ಕೃಷ್ಣದೇವರಾಯ ವ್ಯಾಸರಾಜರನ್ನ ತನ್ನ ಸಿಂಹಾಸನದಲ್ಲಿ ಕೂಡಿಸಿಟ್ಟು ತಾನು ಚಾಮರ ಸೇವೆಯನ್ನು ಮಾಡಿ ಸಿಂಹಾಸನವನ್ನೇ ರಾಜ್ಯಾಧಿಪತ್ಯವನ್ನೇ ವ್ಯಾಸರಾಜರಿಗೆ ಒಪ್ಪಿಸಿದಾಗ ವಿರಕ್ತ ಶಿಖಾಮಣಿಗಳಾದಂತಹ ವ್ಯಾಸರಾಜರು ಅವನ ತೃಪ್ತಿಯ ಮೇರೆಗೆ ಅವನನ್ನ ಸಂತೋಷಪಡಿಸುವುದಕ್ಕಾಗಿ ಅವನ ಪ್ರಾರ್ಥನೆಯ ಮೇರೆಗೆ ಸಿಂಹಾಸನದಲ್ಲಿ ಸ್ವಲ್ಪ ಕಾಲ ಕೂತುಕೊಂಡು ಮತ್ತು ಅವನಿಗೆ ರಾಜ್ಯವನ್ನ ಒಪ್ಪಿಸಿದರು ಎಷ್ಟು ಇವರ ಸನ್ಯಾಸದ ಧರ್ಮ ಆಚರಣೆ ದೀಕ್ಷಾ ಅಂತ ಹೇಳಿದರೆ ಅದಕ್ಕೆ ಶ್ರೀಪಾದರಾಜರು ಹೇಳ್ತಾರೆ ಸಾಸಿರ ಸಿರಗಳುಳ್ಳ ಶೇಷನೆ ಕೊಂಡಾಡಬೇಕು ವ್ಯಾಸರಾಯರ ಸನ್ಯಾಸ ದಿರವ ಅಂತ ಹೇಳ್ತಾ ವ್ಯಾಸರಾಜರು ವಿಜಯನಗರ ಸಾಮ್ರಾಜ್ಯ ಸಿಂಹಾಸನವನ್ನ ಅಂದ್ರೆ ದ್ವೈತ ವೇದಾಂತ ವಿದ್ಯಾ ಸಾಮ್ರಾಜ್ಯ ರಾಜ್ಯ ಸಿಂಹಾಧಿಪತ್ಯವನ್ನು ಕೂಡ ಅವರು ಪಟ್ಟಾಭಿಷಿಕ್ತರಾಗಿದ್ದ ಕಾರಣ ವ್ಯಾಸರಾಜ ಮಠದಲ್ಲಿ ಇಂದಿಗೂ ಪ್ರಸಕ್ತ ಪೀಠಾಧಿಪತಿಗಳಿಂದ ದರ್ಬಾರು ಕಾರ್ಯಕ್ರಮ ನಡೆಯುವ ಒಂದು ಸಂಪ್ರದಾಯ ಬಂದಿದೆ ಆ ದರ್ಬಾರು ನಡೆಯುವ ಸಮಯದಲ್ಲಿ ಚಂದ್ರಿಕಾಚಾರ್ಯರಾದ ವ್ಯಾಸರಾಜರ ಒಂದು ವಿಶೇಷವಾದ ಸನ್ನಿಧಾನ ಪ್ರಸಕ್ತ ಪೀಠಾಧಿಪತಿಗಳಲ್ಲಿ ಎಂಬುವಂತಹ ಒಂದು ನಂಬಿಕೆನೂ ನಮಗಿದೆ ಇನ್ನ ವ್ಯಾಸರಾಜರ ಒಂದು ಸಾಮಾಜಿಕ ಕಳಕಳಿ ಸನ್ಯಾಸಿಗಳಾಗಿ ವ್ಯಾಸಶಾಸ್ತ್ರ ವ್ಯಾಸ ಸಾಹಿತ್ಯಕ್ಕೆ ದಾಸ ಸಾಹಿತ್ಯಕ್ಕೆ ಅತ್ಯಂತ ಕೊಡುಗೆಯನ್ನು ಕೊಡುವುದೇ ಅಲ್ಲದೆ ಸಾಮಾಜಿಕ ಒಂದು ಕಳಕಳಿ ಸಾಮಾಜಿಕವಾಗಿ ವ್ಯಾಸರಾಜರು ಎಷ್ಟು ಸಮಾಜಕ್ಕೆ ಉಪಕಾರವನ್ನು ಮಾಡಿದ್ದಾರೆ ಎಂಬುವಂತಹ ವಿಷಯವನ್ನ ಇಲ್ಲಿ ನಮಗೆ ಶ್ರೀಗಳು ಹೇಳ್ತಾ ಇದ್ದಾರೆ ಎರಡು ಪದ್ಯಗಳಲ್ಲಿ ಕಂದುಕೂರೆಂಬ ಗ್ರಾಮ ಪಕ್ಕದಲ್ಲಿ ತಪಸಿ ತಪಸಿವರಿಯರು ಸಿಹಿನೀರ ಸಮುದ್ರವನ್ನೇ ತಂದರೆಂಬ ತೆರದಿ ನಿರ್ಮಿಸಿದರು ತುಂಬು ಕೆರೆಯ ಇಂದು ವ್ಯಾಸ ಸಮುದ್ರಾಭಿಹಿತದಿ ಖ್ಯಾತ ಅನುಪಮಾನ ವ್ಯಾಸ ಸಮುದ್ರ ಆದಿಯಾಗಿ ನಿರ್ಮಿಸಿದರು ಮೂವತ್ತೆರಡು ಊರ್ಮಿ ಪೂರ್ಣ ಸಾಗರೋಪಮ ಕೆರೆಗಳ ಜಲದಿಶಯನ ವಾಸುದೇವನ ಅನುಗ್ರಹ ಪಾತ್ರರಾಗಿ ವ್ಯಾಸರಾಜರು ನಮಗೆ ಕಂದುಕೂರಲ್ಲಿ ವ್ಯಾಸ ಸಮುದ್ರ ಅಂತ ದೊಡ್ಡ ಕೆರೆಯನ್ನ ಅಷ್ಟೇ ಅಲ್ಲದೆ ಸಮುದ್ರದಂತೆ ಇರುವ ದೊಡ್ಡ ಕೆರೆಗಳನ್ನ ಮೂವತ್ತೆರಡು ಕೆರೆಗಳನ್ನ ನಿರ್ಮಾಣ ಮಾಡಿ ಸಾಮಾಜಿಕವಾಗಿ ಸಮ ಜನಕ್ಕೆ ಸಾಮಾನ್ಯ ಜನಾಂಗ ಜನಕ್ಕೆ ಮಹದ್ ಉಪಕಾರವನ್ನ ಮಾಡಿದ್ದಾರೆ ಅಂತ ದ್ಯಾಸರಾದರ ಒಂದು ವ್ಯಕ್ತಿತ್ವವನ್ನು ಇಲ್ಲಿ ಶ್ರೀಗಳು ಸುಂದರವಾಗಿ ಹೇಳ್ತಾರೆ ಇನ್ನ ಬಾಲದಲ್ಲಿ ಗಂಟೆ ಗಣಗಣ ಬಾರಿಸಿ ಸಿರಿ ಹರಿಯ ಸರ್ವೋತ್ತಮತ್ವ ಮತ್ವ ಹರಡುವಂತೆ ಮಾರುತಿಯ ಮೂರ್ತಿಗಳ ನೇಳು ನೂರ ಮೇಲೆ ಮೂವತ್ ಮೂರು ಹತ್ತೆರಡು ನೆಲೆಸಿ ತೋರದೆ ತೋರ್ ತೋರದರಿವರು ಒಂದು ವರ್ಷದಲ್ಲಿವರು ಸ್ಥಾಪನೆಯ ಮಾಳ್ದ ಮಾಳ್ದರು ಏಳು ನೂರ ಮೂವತ್ತು ಮೇಲೆರಡು ಪ್ರಾಣದೇವತಾ ಪ್ರತೀಕೆಗಳನ್ನು ದೇವತಾಂಶ ಜನ್ಮರಲ್ಲದಿದ್ದರೆ ಇದು ಸಾಧ್ಯಬಹುದೇ ನಮಗೆ ವ್ಯಾಸರಾಜರು ಒಂದು ವರ್ಷ ಕಾಲದಲ್ಲಿ ವರ್ಷದಲ್ಲಿ ನಮಗೆ ಏಳುನೂರ ಮೂವತ್ತೆರಡು ಪ್ರಾಣದೇವರುಗಳನ್ನ ಪ್ರತಿಷ್ಠೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇದು ಯಾರಿಗೆ ಸಾಮಾನ್ಯ ಜನರಿಗೆ ಸಾಧ್ಯವಾಗುವುದಿಲ್ಲ ದೇವತಾ ಅಂಶರಾದರೆ ಹೊರತು ಸಾಮಾನ್ಯ ಜನರಿಗೆ ಏಳುನೂರ ಮೂವತ್ತೆರಡು ಪ್ರಾಣದೇವರಗಳ ಪ್ರತಿಷ್ಠೆ ಆಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಶ್ರೀಗಳು ಹೇಳ್ತಾ ಅದರನ್ನೇ ಹೇಳ್ತಾರೆ ವ್ಯಾ ವಿಜಯೇಂದ್ರ ತೀರ್ಥರು ವ್ಯಾಸರಾಜರ ಸ್ತೋತ್ರದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಇದು ವ್ಯಾಸರಾಜರು ಏಳುನೂರ ಮೂವತ್ತೆರಡು ಪ್ರಾಣದೇವರುಗಳನ್ನ ಪ್ರತಿಷ್ಠೆ ಮಾಡಿದ್ದಾರೆ ಅಂತ ದ್ವಾತ್ರಿಂ ಸಪ್ತ ಶತಕ ಮೂರ್ತಿ ಹನುಮತ ಪ್ರಭೋ ಪ್ರತಿಷ್ಠಾತ ಸ್ಮೃತಿ ಖ್ಯಾತಸ್ಥಂ ಭಜೆ ವ್ಯಾಸ ಯೋಗಿನಂ ಅದೇ ವಿಷಯವನ್ನೇ ವಿಜಯೀಂದ್ರ ತೀರ್ಥರು ಹೇಳ್ತಾ ಇದ್ದಾರೆ ಆ ವಿಷಯವನ್ನೇ ಶ್ರೀಗಳು ಹೇಳ್ತಾ ಮನುಷ್ಯ ಮಾತ್ರರಿಗೆ ಇದು ಸಾಧ್ಯವಿಲ್ಲ ಅಂದ್ರೆ ವ್ಯಾಸರಾಜರು ದೇವತಾಂಶ ಪುರುಷರು ಅಂತ ಹೇಳಿ ವ್ಯಾಸರಾಜರ ವಿಷಯವನ್ನ ವ್ಯಾಸರಾಜರ ಮಹತ್ವವನ್ನ ವೈಶಿಷ್ಟ್ಯವನ್ನ ವ್ಯಕ್ತಿತ್ವವನ್ನ ಶ್ರೀಗಳು ಇಲ್ಲಿ ಹೇಳ್ತಾರೆ ಇನ್ನ ವ್ಯಾಸರಾಜರ ಶಿಷ್ಯರು ಯಾರು ಅಂತ ಹೇಳ್ತಾರೆ ವಾದಿರಾಜರು ವಿಜಯೀಂದ್ರರಾದಿ ಚತುರವಿಂಶತಿ ಯತಿವರರಿಗೆ ಸದ್ವಿದ್ಯ ಇತ್ತು ಬಾದರಾಯಣ ಸಾಹಿತ್ಯ ವ್ಯಾಪ್ತಿ ಬಾದರಾಯಣ ಬಾದರಾಯಣಾನುಗ್ರಹ ಪಾತ್ರರಿವರು ವ್ಯಾಸರಾಜರ ಶಿಷ್ಯರು ಯಾರು ಅಂದ್ರೆ ವಾದಿರಾಜರು ವಿಜಯೀಂದ್ರ ತೀರ್ಥರು ಮತ್ತು ಇಪ್ಪತ್ನಾಲ್ಕು ಚತುರ್ವಿಂಶತಿ ಕೇಶವನಾಮ ಸನ್ಯಾಸಿ ಶಿಷ್ಯರು ಇದ್ದು ಅವರು ಎಲ್ಲರಿಗೂ ಕೂಡ ಆಚಾರರ ಶಾಸ್ತ್ರವನ್ನ ವ್ಯಾಸ ಶಾಸ್ತ್ರ ವ್ಯಾಸವಾಂಗ್ಮಯವನ್ನ ಉಪದೇಶ ಮಾಡಿ ಆ ವೇದವ್ಯಾಸ ದೇವರ ಅನುಗ್ರಹಕ್ಕೆ ಪಾತ್ರರಾದವರು ವ್ಯಾಸರಾಜರು ಅಂತ ಹೇಳಿ ಅಂದ್ರೆ ವ್ಯಾಸವಾಂಗ್ಮಯಕ್ಕೆ ವ್ಯಾಸ ಸಾಹಿತ್ಯಕ್ಕೆ ವ್ಯಾಸರಾಜರು ಮಾಡಿರುವಂತಹ ಅನುಪಮಾನವಾದಂತಹ ಕೊಡುಗೆಯನ್ನ ಸೇವೆಯನ್ನ ಶ್ರೀಗಳು ಇಲ್ಲಿ ಹೇಳ್ತಾ ಇದ್ದಾರೆ ವ್ಯಾಸತ್ರಯ ಮತ್ತು ಭೇದೋಜ್ಜೀವನ ಇನ್ನು ಮತ್ತು ಮಂದಾರ ಮಂಜರಿ ಟಿಪ್ಪಣಿ ಮೊದಲಾದ ಅನೇಕ ಗ್ರಂಥಗಳನ್ನ ಬರೆದು ಬರೆಯೋದೇ ಅಲ್ಲದೆ ಅನೇಕ ಜನ ಶಿಷ್ಯರನ್ನ ತಯಾರು ಮಾಡಿದಂತಹ ಮಹಾನುಭಾವರು ವ್ಯಾಸರಾಜರು ಅಂತ ಹೇಳ್ತಾ ಇನ್ನು ದಾಸ ಸಾಹಿತ್ಯಕ್ಕೆ ವ್ಯಾಸರಾಜರು ಮಾಡಿರುವಂತಹ ಅಪಾರವಾದ ಸೇವೆ ಕೊಡುಗೆ ಏನು ಅಂತ ಹೇಳಿದ್ರೆ ಹೇಳ್ತಾರೆ ಮಡಿ ಹಿಡಿಸಿ ಕನ್ನಡ ನುಡಿಗೆ ಮಾನ್ಯವೆನಿಸಿ ಸಡಗರದಿ ಪದ ಪದ್ಯಗಳ್ ನುಡಿದು ದಾಸ ಪಡೆಗೆ ಹರಿದಾಸ್ಯ ದೃಢ ದೀಕ್ಷೆ ಹಿಡಿಸಿದವರು ಕನ್ನಡ ಹರಿದಾಸ ಜನಕ್ಕೆ ಕಲ್ಪ ದಾಸರ ಪರಂಪರೆಯ ಇತಿಹಾಸದಲ್ಲಿ ದಾಸರೆಂದರಿವರೆ ನಿಜದಾಸರೆಂದು ವಾಸಿಯಾದ ಪುರಂದರ ದಾಸರಿವರ ದಾಸ್ಯದಿಂದ ದಾಸ್ಯ ಹಿಡಿದು ತರಿಸಿದವರು ಕುರುಬ ಕನಕಪ್ಪ ಬೇಡಲ ಆಧರಿಸಿ ದೀಕ್ಷೆ ಕರುಣಿಸಿ ಹರಿದಾಸನ ಮಾಡ್ದ ಸರಳರಿವರು ಅರಿತು ಅರ್ಹತೆ ಅಡಲ ಅಕ್ಷರಗಳ ಅಕ್ಷರಗಳೇ ಮಂತ್ರವಾಗಿ ತೋರಿದ ಅಪಾರ ಮಹಿಮೆಯಿಂದ ಈ ಮೂರು ಪದ್ಯಗಳಲ್ಲಿ ವ್ಯಾಸರಾಜರು ದಾಸ ಸಾಹಿತ್ಯಕ್ಕೆ ಮಾಡಿರುವ ಕೊಟ್ಟಿರುವ ಅಪಾರವಾದ ಕೊಡುಗೆಯನ್ನು ಹೇಳ್ತಾ ಇದ್ದಾರೆ ಮಡಿ ಹಿಡಿಸಿ ಕನ್ನಡ ನುಡಿಗೆ ಮಾನ್ಯವೆನಿಸಿ ಆಗಿನ ಕಾಲದಲ್ಲಿ ಸಂಸ್ಕೃತ ಬಿಟ್ಟು ಪ್ರಾಕೃತ ಎಲ್ಲಾ ಭಾಷೆಗಳು ಮೈಲಿಗೆ ಮಾತನಾಡಿದರೆ ಎಂಬುವಂತಹ ಕಾಲದಲ್ಲಿ ಶ್ರೀಪಾದರಾಜರು ದಾಸ ಸಾಹಿತ್ಯಕ್ಕೆ ವಿಶೇಷವಾದ ಕೊಡುಗೆಯನ್ನ ಕೊಟ್ಟರು ಗುರುಗಳ ಮಾರ್ಗದರ್ಶನದಲ್ಲೇ ದಾಸರಾಜರು ಕೂಡ ದಾಸ ಸಾಹಿತ್ಯದಲ್ಲಿ ಶ್ರೀಕೃಷ್ಣ ಶ್ರೀಕೃಷ್ಣ ಎಂದು ಅಂಕಿತ ನಾಮದಿಂದ ಅನೇಕ ದೇವರ ನಾಮಗಳನ್ನೆಲ್ಲ ಬರೆದು ಅಷ್ಟೇ ಅಲ್ಲದೆ ಪುರಂದರದಾಸರಿಗೆ ದೀಕ್ಷೆಯನ್ನ ಕೊಟ್ಟು ಪುರಂದರ ದಾ ದಾಸರೆಂದರೆ ಪುರಂದರ ದಾಸರಯ್ಯ ಅಂತ ಹೇಳಿ ಶಿಷ್ಯರಾದ ದಾಸರನ್ನ ಹೊಗಳಿ ಪುರಂದರದಾಸರು ಬರೆದಿರುವ ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ದೇವರ ನಾಮಗಳಿಗೆ ಪುರಂದರೋಪನಿಷತ್ತು ಅಂತ ಉಪನಿಷತ್ತಿನ ಸ್ಥಾನಮಾನಗಳನ್ನ ಕೊಟ್ಟು ದಾಸ ಸಾಹಿತ್ಯವನ್ನ ಪುಷ್ಟಿಗೊಳಿಸಿ ದಾಸ ಸಾಹಿತ್ಯವನ್ನ ಉತ್ತುಂಗ ಶಿಖರಕ್ಕೆ ಏರಿಸಿದಂತಹ ಮಹಾನುಭಾವರು ವ್ಯಾಸರಾಜರು ಅದಕ್ಕೆ ಪುರಂದರದಾಸರು ಹೇಳ್ತಾರೆ ಈಸು ಮುನಿಗಳಿದ್ದೇನು ಮಾಡಿದರು ವ್ಯಾಸ ಮುನಿ ಮಧ್ವ ಮತವನ್ನು ಅಷ್ಟೇ ಅಲ್ಲದೆ ವ್ಯಾಸರಾಜರ ಶಿಷ್ಯರು ಪುರಂದರದಾಸರು ಕನಕದಾಸರು ಕುರುಬನಾಗಿರುವ ಕನಕಪ್ಪನನ್ನ ಕನಕದಾಸನನ್ನ ದಾಸನನ್ನ ಮಾಡಿ ದಾಸ ದೀಕ್ಷೆ ಕೊಟ್ಟು ಅತ್ಯಂತವಾಗಿ ಅನುಗ್ರಹ ಮಾಡಿದಂತಹ ಮಹಾನುಭಾವರು ವ್ಯಾಸರಾಜರು ಅಂತ ಹೇಳ್ತ ಇನ್ನ ಇದ್ದರೆಯಳು ಮಧ್ವ ಮತವನ್ನುದ್ಧರಿಸಿದ ಶುದ್ಧ ವಿದ್ಯಾ ಸಮುದ್ರರು ಯುದ್ಧ ಯಶರು ಶುದ್ಧ ಭಾಗವತರಿವರ ಮುಂದೆ ಒಲಿದು ಮುದ್ದು ಕೃಷ್ಣನು ಮುದದಿ ತಾನೆದ್ದು ಕುಣಿದ ಇನ್ನ ಮಧ್ವ ಮತವನ್ನು ವ್ಯಾಸರಾಜರು ಅಂತ ಹೇಳ್ತಾ ಇದ್ದಾರೆ ಇನ್ನ ಅದಕ್ಕೆ ವ್ಯಾಸರಾಜರು ಮಧ್ವ ಮತವನುದ್ಧರಿಸಿದರು ಅಂದ್ರೆ ಅದಕ್ಕೆ ಪುರಂದರದಾಸರು ನಾನು ಹೇಳಿದ್ರು ಅಂತ ಹೇಳಿದೆ ಈಸು ಮುನಿಗಳಿದ್ದೇನು ಮಾಡಿದರು ವ್ಯಾಸ ಮುನಿ ಮಧ್ವಮತವನುರಿಸಿದ ಅಂತ ಹೇಳಿ ವಿಜಯೇಂದ್ರ ತೀರ್ಥರು ಕೂಡ ವಿಶೇಷವಾಗಿ ಕೊಂಡಾಡ್ತಾರೆ ಮಧ್ವ ದೇಶಿಕ ಸಿದ್ಧಾಂತ ಪ್ರವರ್ತಕ ಶಿಖಾಮಣಿ ಸೋಯಂ ಶ್ರೀ ವ್ಯಾಸಯೋಗೀಂದ್ರು ದೀಕ್ಷಿತ ಸಿದ್ಧಯೇ ಅಂತ ಹೇಳ್ತಾ ಮತ್ತು ಮಧ್ಯಭಕ್ತೋ ವ್ಯಾಸ ಶಿಷ್ಯ ಪೂರ್ಣ ಪ್ರಜ್ಞ ಮತಾನುಗಃ ವ್ಯಾಸರಾಜ ಮುನಿಶ್ರೇಷ್ಠ ಪಾತುನಃ ಕೃಪಯ ಗುರು ಅಂತ ಹೇಳಿ ಆ ವ್ಯಾಸರಾಜರ ಒಂದು ಮಧ್ವಮತಕ್ಕೆ ಎಷ್ಟು ಎಷ್ಟು ಉದ್ಧಾರ ಮಾಡಿದ್ರು ಆ ಇವತ್ತು ಇಪ್ಪತ್ತೊಂದು ಎರಡನೇ ಶತಮಾನದಲ್ಲೂ ಕೂಡ ಇಪ್ಪತ್ತೊಂದನೇ ಶತಮಾನದಲ್ಲೂ ಕೂಡ ನಾವು ಇನ್ನೂ ಮಧ್ವಮತ ಉಳಿದಿದೆ ಅಂತ ಹೇಳಿದ್ರೆ ಅದು ವ್ಯಾಸರಾಜರ ಕೊಡುಗೆ ಅಂತಹ ಶುದ್ಧ ಭಾಗವತರಾದ ಭಕ್ತ ಶಿಖಾಮಣಿಯಾದಂತಹ ಇವರ ಮುಂದೆ ಕೃಷ್ಣ ತಾನು ಕುಣಿದಿದ್ದಾನೆ ನರ್ತನೆಯನ್ನು ಮಾಡಿದ್ದಾನೆ ಎಂಬ ವಿಷಯವನ್ನ ಶ್ರೀಗಳು ಇಲ್ಲಿ ತಿಳಿಸ್ತಾ ಇದ್ದಾರೆ ಇನ್ನ ಚಂದ್ರಿಕೆಯನ್ನ ತಾತ್ಪರ್ಯ ಚಂದ್ರಿಕೆಯನ್ನ ಶ್ರೀರಂಗಕ್ಷೇತ್ರದಲ್ಲಿ ಬರೆದಿರುವ ವಿಷಯವನ್ನು ಹೇಳ್ತಾರೆ ರಂಗನಾಥ ಸ್ವಾಮಿ ದಿವ್ಯ ಪುರದಿ ಶೈವ ವೈಷ್ಣವ ವಿವಾದ ಶಮನಗೊಳಿಸಿ ಪ್ರಾಣದೇವನ ಸ್ಥಾಪಿಸಿ ರಂಗನೆದುರ ರಚಿಸಿದರು ಚಂದ್ರಿಕಾಖ್ಯ ಉದ್ಗ್ರಂಥದಲ್ಲಿ ಗ್ರಂಥಲ್ಲಿ ಅಂದ್ರೆ ಕ್ಷೇತ್ರದಲ್ಲಿ ಶೈವರಿಗೂ ವೈಷ್ಣರಿಗೂ ಇರುವಂತಹ ವಿವಾದವನ್ನ ಚೆನ್ನಾಗಿ ವಿವೇಕದಿಂದ ಚತುರತೆಯಿಂದ ಆ ವಿವಾದವನ್ನ ಶಮನ ಮಾಡಿ ಆ ರಂಗನಾಥನ ದೇವಸ್ಥಾನದಲ್ಲಿ ಪ್ರಾಣದೇವರನ್ನ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಚಂದ್ರಿಕಾ ತಾತ್ಪರ್ಯ ಚಂದ್ರಿಕಾ ಗ್ರಂಥವನ್ನ ರಚಿಸಿದರು ಅಂತ ಹೇಳಿದ್ರು ಇಂದಿಗೂ ಕೂಡ ಶ್ರೀರಂಗ ಕ್ಷೇತ್ರಕ್ಕೆ ಹೋದರೆ ಶ್ರೀರಂಗನಾಥನ ದೇವಸ್ಥಾನದಲ್ಲಿ ಚಂದ್ರಿಕಾ ಮಂಟಪ ಅಂತ ಹೇಳಿ ಚಂದ್ರಿಕಾ ಗ್ರಂಥ ಬರೆದಿರುವಂತಹ ವ್ಯಾಸರಾಜರು ಬರೆದಿರುವ ಮಂಟಪವನ್ನು ಇವತ್ತು ನಾವು ನೋಡಬಹುದು ಇನ್ನು ವ್ಯಾಸರಾಜರ ಒಂದು ವಿದ್ವತ್ತಿಗೆ ಅವರ ಪ್ರತಿಭೆಗೆ ರಾಜರೇ ಮುಗ್ಧರಾಗಿ ಅವರನ್ನ ತಾಳಗಳಿಂದ ಅತ್ಯಂತ ವೈಭವವಾಗಿ ಅವರನ್ನ ಮೆರೆಸಿದ್ದಾರೆ ಅಂತ ಹೇಳ್ತಾರೆ ಇವರ ಮಹಿಮೆಗೆ ಬೆರಗಾಗಿ ಯವನ ರಾಜ ಮೇಳ ತಾಳಗಳೊಂದಿಗೆ ಕರೆಸಿ ಮೆರೆಸಿ ಒಂಟೆ ಏರಿ ಭೇರಿ ಹೊಡೆದು ಹೋಗುವಂತೆ ರಾಜ ವೈಭವ ಲಾಂಛನ ಅಂದ್ರೆ ಇಷ್ಟು ವೈಭವವನ್ನ ರಾಜರು ಇವರ ವ್ಯಕ್ತಿತ್ವಕ್ಕೆ ಮುಗ್ಧರಾಗಿ ಮೆರೆಸಿದ್ದಾರೆ ಅಂತ ಹೇಳತ ಇನ್ನ ಜ್ಞಾನಸಾಗರ ಮಾಧವನ ಜಪಿಸುತ್ತಿರೆ ಮಧ್ವಮತದ ಸಾರವೇನೆಂದು ಮಾಡೆ ಪ್ರಶ್ನೆ ಅಪ್ರಯತ್ನದಿಂದಾಗಲೇ ಅವರ ಮುಖದಿ ಹರಿದು ಬಂತಿ ಸಮಸ್ತ ಮಧ್ವಾಗಮ ರಸ ಹರಿಯೆ ಪರನೆನ್ನು ಜಗವು ಸತ್ಯವಹುದೆನ್ನು ಭೇದ ನಿತ್ಯವೆನ್ನು ಹರಿಯ ಬಿಂಬನೆಲ್ಲ ಜೀವ ಬಿಂಬನೆಲ್ಲ ಜೀವರಿಗೆ ಜೀವರಿಗವರ ಅನುಚರರು ಶ್ರೀಷಗೆನ್ನು ಅನುಚರರು ಶ್ರೀಷಗೆನ್ನು ನೈಜ ಸುಖದ ಅನುಭವ ಮುಕ್ತಿ ನಿರ್ಮಲತಮ ಭಕ್ತಿ ಮುಕ್ತಿಗೆ ಸಾಧನೆ ಜೀವಗೆನ್ನು ಅಕ್ಷಿಗೋಚರ ಅನುಮಾನ ಆಗಮಗಳು ಮೂರಿವು ಪ್ರಮಾಣಗಳು ಮೂಲ ತತ್ವ ಹರಿಯು ಅಖಿಲ ಆನ್ಯಾಯ ವೇದ್ಯನವೇ ವೇದ್ಯನವನೆನ್ನು ಅಂತ ಹೇಳಿ ಇದುವೆ ಮಧ್ವಮತದ ಸಾರವೆಂದರಿವರು ಜ್ಞಾನಸಾಗರ ಮಾಧವ ಧ್ಯಾನ ಬಿಡದೆ ಪೋರ ಕೃಷ್ಣನು ಬಾಯಲಿ ವಿಶ್ವ ತೋರಿದಂತೆ ನಮಗೆ ವ್ಯಾಸರಾಜರು ಒಬ್ಬರು ಒಂದು ಸಲ ಇಡೀ ಮತವನ್ನೆಲ್ಲ ಒಂದೇ ಪಂಕ್ತಿಯಲ್ಲಿ ನೀವು ಹೇಳಿ ಅಂತ ಕೇಳಿದಾಗ ಒಂದೇ ಶ್ಲೋಕದಲ್ಲಿ ಇಡೀ ಮಧ್ವಮತವನ್ನೆಲ್ಲ ವ್ಯಾಸರಾಜರು ಹೇಳಿದರು ಎಂಬುವಂತಹ ವಿಷಯ ನಮಗೆ ಬರುತ್ತೆ ಅದೇ ವಿಷಯವನ್ನೇ ಇಲ್ಲಿ ನಮಗೆ ಶ್ರೀಗಳು ಹೇಳ್ತಾ ಇದ್ದಾರೆ ಆ ಶ್ಲೋಕ ಯಾವುದು ಅಂತ ಹೇಳಿದರೆ ಶ್ರೀಮಧ್ವ ಶ್ರೀಮನ್ ಮಧ್ವಮತೆ ಹರಿ ಪರತರಹ ಸತ್ಯಂ ತತ್ವತೋ ಭೇದೋ ಒಂದು ನಿಮಿಷ ಒಂದು ಪಾಸ್ ಮಾಡ್ರಿ ಒಂದ್ ಸೆಕೆಂಡು ಆಯ್ತಾ ಭೀಮಣ್ಣ ಒಂದು ನಿಮಿಷ ಪಾಸ್ ಮಾಡ್ರಿ ಹಾ ಮಾಡ್ರಿ ಕಂಟಿನ್ಯೂ ಮಾಡ್ರಿ ಒಂದು ಶ್ಲೋಕದಲ್ಲಿ ಮಧ್ಯ ತತ್ವವನ್ನೆಲ್ಲ ಹೇಳಿದ್ದಾರೆ ಶ್ರೀಮನ್ ಮಧ್ವಮತೆ ಹರಿ ಸತ್ಯಂ ಜಗತ್ತತ್ವತೋ ಭೇದೋ ಜೀವಗಣಾ ಹರೇರನುಚರ ನೀಚೋಚ್ಚ ಭಾವಂಗತಃ ಮುಕ್ತಿರ್ನೈಜ ಸುಖಾನುಭೂತಿರಮಲ ಭಕ್ತಿಶ್ಚ ತತ್ಸಾಧನಂ ಯಕ್ಷಾಧಿ ತೃತಯಂ ಪ್ರಮಾಣ ಅಖಿಲಾಂನೈಕ ವೇದ್ಯೋ ಹರಿ ಆ ಶ್ಲೋಕದಲ್ಲಿ ಹೇಳಿರುವ ವಿಷಯವನ್ನೇ ಶ್ರೀಗಳು ಕನ್ನಡ ಭಾಷೆಯಲ್ಲಿ ನಮಗೆ ಸುಂದರವಾಗಿ ವಿವರಿಸಿಕೊಟ್ಟಿದ್ದಾರೆ ಈ ಈ ಒಂಬತ್ತು ಮಧ್ವಮತದ ನವ ಪ್ರಮೇಯ ಪ್ರಮೇಯಗಳು ಅದರನ್ನೇ ಹರಿಯೇ ಸರ್ವೋತ್ತಮ ಮತ್ತು ಜಗತ್ತು ಸತ್ಯವಾದದ್ದು ಪಂಚಭೇದವು ನಿತ್ಯವಾದದ್ದು ಮತ್ತು ಜೀವರೆಲ್ಲರೂ ಹರಿಯ ಅನುಚರರು ನೈಜ ಸುಖದ ಅನುಭವವೇ ಸ್ವಸ್ವರೂಪಾನಂದ ಅನುಭವವೇ ಮುಕ್ತಿ ನಿರ್ಮಲವಾದ ಭಕ್ತಿಯೇ ಮುಕ್ತಿಗೆ ಸಾಧನ ಮತ್ತು ಪ್ರತ್ಯಕ್ಷ ಅನುಮಾನ ಆಗಮಗಳೇ ಮೂರು ಪ್ರಮಾಣಗಳು ಮತ್ತು ಭಗವಂತ ವೇದವೇದ್ಯ ಸದಾಗಮಯಿಕ ವಿಘ್ನೇಯಂ ಅಂತ ಹೇಳಿ ವೇದವೇದ್ಯನು ಎಂಬುವಂತ ಇದುವೇ ಮದ್ದಮತದ ಸಾರವೆಂದರಿವರು ಅಂತ ಹೇಳಿ ಆ ಶ್ಲೋಕದಲ್ಲಿ ಹೇಳಿರುವ ವಿಷಯವನ್ನೆಲ್ಲ ಶ್ರೀಗಳು ಮೂರು ಪದ್ಯಗಳಲ್ಲಿ ಹೇಳಿ ಹೇಗೆ ತೋರಿಸಿದರು ಪೋರ ಕೃಷ್ಣನು ಬಾಯಲಿ ವಿಶ್ವ ತೋರಿದಂತೆ ಬಾಲಕೃಷ್ಣ ಯಶೋದಾದೇವಿ ತಾಯಿಗೆ ನೀನು ಮಣ್ಣು ತಿಂದು ಎಲ್ಲಿ ಬಾಯಿ ತೆಗೆದು ತೋರಿಸು ಅಂತ ಹೇಳಿದಾಗ ಕೃಷ್ಣ ಬಾಯಿ ತಗದ ಕೃಷ್ಣ ಬಾಯಿ ತಗದಾಗ ಆ ಕೃಷ್ಣನ ಪುಟ್ಟ ಬಾಯಿಯಲ್ಲಿ ಬ್ರಹ್ಮಾಂಡವನ್ನೇ ಕಾಣಿದಳು ಕಂಡಳು ಯಶೋಧ ಹಾಗೆ ಕೃಷ್ಣನ ಪುಟ್ಟ ಬಾಯಿಯಲ್ಲಿ ಹೇಗೆ ತಾನು ವಿಶ್ವವನ್ನ ತೋರಿಸಿದನೋ ಅದೇ ರೀತಿಯಲ್ಲಿ ದೊಡ್ ಮದ್ದು ಸಿದ್ಧಾಂತವನ್ನ ಒಂದು ಶ್ಲೋಕದಲ್ಲಿ ವ್ಯಾಸರಾಜರು ತೋರಿಸಿದರು ಅಂತ ಹೇಳ್ತಾ ಇನ್ನ ಹೇಳ್ತಾರೆ ಶ್ರೀಗಳು ಕೃಷ್ಣ ಮೇಘ ದೃಷ್ಟಿ ವೃಷ್ಟಿಯಿಂದ ಪುಷ್ಟವಾದಿವರ ಮಹಿಮೆ ವಿಷ್ಠಪದಲ್ಲಿ ಸ್ಪಷ್ಟವಾಗಿ ತ್ರಿವಿಷ್ಟಪ ಸ್ಪಷ್ಟವಾಯಿತು ದೃಷ್ಟಿದರಿವರ ಕಡೆ ತ್ರಿವಿಷ್ಟಪ ಜನ ಅಂದ್ರೆ ಪ್ರಾಸದಿಂದ ಸುಂದರವಾಗಿ ಹೇಳ್ತಾರೆ ಕೃಷ್ಣ ಮೇಘ ದೃಷ್ಟಿ ವೃಷ್ಟಿಯಿಂದ ಇಲ್ಲಿ ಚಂದ್ರಿಕ ಶ್ಲೋಕದನ್ನೇ ಆ ಪದಗಳನ್ನೇ ಹಾಕಿ ಬರೀತಾರೆ ಶ್ರೀಗಳು ನೋಡಿ ಶಮಯನ್ ಸಂತಾಪಂ ರಮಯನ್ ಚಾತಕಾನ್ ಕೃಷ್ಣ ಕೃಪಾ ದೃಷ್ಟಿ ವೃಷ್ಟಿಯ ಪುಷ್ನಾ ಮಾಮಪಿ ಆ ಶ್ಲೋಕದಲ್ಲಿ ಇರುವ ಕೃಷ್ಣ ಮೇಘ ದೃಷ್ಟಿ ಕೃಷ್ಣ ಕೃಪಾ ದೃಷ್ಟಿ ವೃಷ್ಟ್ಯಾ ಅಂದ್ರೆ ಕೃಷ್ಣ ಎಂಬ ಮೇಘದ ಕೃಪಾದೃಷ್ಟಿ ದೃಷ್ಟಿಯ ಒಂದು ಮಳೆಯಿಂದ ವ್ಯಾಸರಾಜರ ಒಂದು ಮಹಿಮೆ ಅತ್ಯಂತ ಗರಿಮೆಯಾಗಿ ವಿಶೇಷವಾಗಿ ಇದೆ ಈ ಮೂರು ಲೋಕಗಳಲ್ಲಿ ಆಗಿ ವ್ಯಾಸರಾಜರ ಕೀರ್ತಿ ಮೂರು ಲೋಕಗಳಲ್ಲಿ ಹರಡಿ ಆ ಮೂರು ಲೋಕದ ಜನ ಅವರ ಕಡಿ ದೃಷ್ಟಿ ಹರಿಸಿದರು ಅಂತ ನಮಗೆ ಹೇಳ್ತಾ ಇದ್ದಾರೆ ಶ್ರೀಗಳು ಇನ್ನ ವ್ಯಾಸರಾಜರ ಅವತಾರ ಸಮಾಪ್ತಿಯನ್ನ ಕೊನೆಗೆ ಶ್ರೀಗಳು ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಏನು ನೋಡಿ ಪದ್ಯದಲ್ಲಿ ಹೇಳ್ತಾರೆ ಏನಂತ ತುಂಬು ತೊಂಬತ್ತೆರಡರ ಜೀವ ಅಂಬುಜಾಕ್ಷ ದರ್ಶನದ ಲಿಂಬು ತುಂಬಿ ಹೊಂಬೆಳಕು ಕಾಣುತ್ತಿರೆ ಹೋಯಿತಂಬರದಲ್ಲಿ ಸಂಬರದಿ ಸ್ವಾಗತಿಸಿದರು ಸ್ವರ್ಗ ಜನರು ವತ್ಸರ ವಿಳಂಬಿ ಫಾಲ್ಗುಣ ಬಹುಳ ಪಕ್ಷ ಚೌತಿಯ ದಿನ ಹತ್ತಿರ ಇದ್ದ ಸದ್ಭಕುತರು ಕಂಡರಿದನು ಪುರಂದರ ಕನಕರಾದಿ ಪುಂಡರೀಕ ವರದ ಹರಿತ್ಕೊಂಡರೆಲ್ಲ ಅಂತ ಹೇಳ್ತಾ ಇದ್ದಾರೆ ತೊಂಬತ್ತೆರಡು ವರ್ಷಗಳ ಕಾಲ ವ್ಯಾಸರಾಜರು ತುಂಬು ಜೀವನವನ್ನ ನಡೆಸಿ ಆಮೇಲೆ ಹರಿಪದವನ್ನ ಸೇರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆ ಹರಿಪದವನ್ನ ಹೇಗೆ ಸೇರಿದರು ಯಾವತ್ತು ಸೇರಿದರು ಅಂತ ಹೇಳಿದ್ರೆ ವ್ಯಾಸರಾಜರು ಹರಿಪದವನ್ನ ಸೇರಿದ ವಿಷಯವನ್ನ ವತ್ಸರ ವಿಳಂಬಿ ಫಾಲ್ಗುಣ ಬಹುಳ ಪಕ್ಷ ಚೌತಿಯ ದಿನ ಯಾರು ಅಂದ್ರೆ ವಿಳಂಬಿ ನಾಮ ಸಂವತ್ಸರ ಫಾಲ್ಗುಣ ಮಾಸ ಕೃಷ್ಣ ಪಕ್ಷ ಚೌತಿಯ ದಿನ ವ್ಯಾಸರಾಜರು ಹರಿಪದವನ್ನ ಸೇರ್ತಾ ಇದ್ದಾರೆ ಆ ದಿನವು ಯಾವತ್ತು ಅಂತ ಹೇಳ್ತಾರೆ ನಮಗೆ ಬ್ರಹ್ಮಣ್ಯತಿ ವಿದ್ಯಾರತ್ನಾಕರ ತೀರ್ಥರು ಹೇಳ್ತಾರೆ ಆ ನಮಗೆ ಪುರಂದರದಾಸರು ದಾಸರು ಹೇಳ್ತಾರೆ ಆ ವಿಳಂಬಿ ಸಂವತ್ಸರದಲ್ಲಿ ವಿಜಯನಗರದಲ್ಲಿ ಪಾಲ್ಗುಣ ಬಹುಳ ಚೌತಿಯಲ್ಲಿ ಸ್ಥಿರವಾರದಲ್ಲಿ ಅಂದ್ರೆ ಶನಿವಾರ ವಿಳಂಬಿನಾಮ ಸಂವತ್ಸರ ಫಾಲ್ಗುಣ ಮಾಸ ಕೃಷ್ಣ ಪಕ್ಷ ಚವಿತಿ ಅಂದ್ರೆ ಇತಿಹಾಸಕಾರರು ಕ್ರಿಸ್ತು ಶಕ ಎಂಟನೇ ದಿನಾಂಕ ತೇದಿ ಮಾರ್ಚ್ ತಿಂಗಳು ಹದಿನೈದುನೂರ ಮೂವತ್ತೊಂಬತ್ತನೆಯ ಇಸ್ವಿ ಶನಿವಾರದಂದು ವ್ಯಾಸರಾಜರು ಹರಿಪದವನ್ನ ಸೇರ್ತಾ ಇದ್ದಾರೆ ಅವರು ಸುತ್ತಮುತ್ತ ಇರುವ ಸದ್ಭಕ್ತರೆಲ್ಲರೂ ಕೂಡ ಕಂಡರು ಇದನು ಪುರಂದರ ಕನಕರಾದಿ ಪುಂಡರೀಗ ವರದ ಹರಿತಂಡರೆಲ್ಲ ಹರಿಭಕ್ತರೆಲ್ಲ ಪುರಂದರದಾಸರು ಕನಕದಾಸರು ಮೊದಲಾದವರೆಲ್ಲರೂ ಕೂಡ ಈ ವ್ಯಾಸರಾಜರು ಪದವನ್ನ ಸೇರಿರುವುದನ್ನ ಕಂಡರು ಅಂತ ಹೇಳ್ತಾರೆ ನಮಗೆ ಪುರಂದರದಾಸರು ವ್ಯಾಸರಾಜರು ಹರಿಪದವನ್ನ ಸೇರಿದ ವಿಷಯವನ್ನು ದೇವರ ನಾಮದಲ್ಲಿ ಬರೀತಾರೆ ಚಿತ್ತೈಸಿದ ವ್ಯಾಸರಾಯ ಚಿತ್ತೈಸಿದ ವ್ಯಾಸರಾಯ ಚಿತ್ತಜನಯ್ಯನ ದಿವ್ಯ ಮುಕ್ತ ವಾಲಗ ಕಾಗಿ ಮುದದಿ ವೈಕುಂಠಕೆ ಏರಿ ರತ್ನದ ತೇರು ಸೂರ್ಯ ಮಂಡಲ ಭೇದಿಸಿ ಸಾರೆ ಸತ್ಯ ಲೋಕದಿ ಸಂಭ್ರಮದಿ ಭೋರೆಂಬ ಮೃದಂಗ ಕಹಳೆ ಸುರಿಯೇ ಹೂವಿನ ಮಳೆ ಆರತಿಯ ನೆತ್ತಿದರು ಮುಕುತಿ ಕನ್ನಿಕೆಯರು ಪಾಡಲು ಗಂಧರ್ವರು ಕೊಂಡಾಡಲು ಮಾಗದ ಬಂಧಿ ಆಡಲು ಅಪ್ಸರ ಸ್ತ್ರೀಯರು ಮ್ಯಾಳದಿ ನೋಡಲು ಸುರರು ಕೈಗೂಡಲು ವಿಷ್ಣುದಾಸರು ಪಾಡುತ್ತ ಹರಿಯ ಮಂಗಳ ಗುಣ ಕಥನವಾ ಅಂತ ಹೇಳತ್ತ ಭಕುತಿ ಯುಕುತರಾಗಿ ಮುಕುತಿ ಮಾರ್ಗದ ಪಿಡಿದು ಅಖಿಲ ಬಗೆಯಿಂದ ಧೇನಿಸುತ ಸಕಲ ಗುಣ ಪರಿಪೂರ್ಣ ಸದ್ಗುಣ ಶುಭಕಾಯ ಅಕಳಂಕ ಪುರಂದರ ವಿಠಲನ್ನ ಬಳಗೆ ಬಳಗೆ ಚಿತ್ತೈಸಿದ ವ್ಯಾಸರಾಯ ಚಿತ್ತೈಸಿದ ವ್ಯಾಸರಾಯ ಚಿತ್ತಜನಯ್ಯನ ದಿವ್ಯ ಮುಕ್ತಿ ವಾಲಗಕ್ಕಾಗಿ ಮುದದಿ ಮುದತಿ ಅಂತ ಪುರಂದರದಾಸರು ಹೇಳ್ತಾರೆ ಹೀಗೆ ಪರಮ ಪೂಜ್ಯ ಶ್ರೀ ವಿದ್ಯಾಸಾಗರ ಮಾಧವ ತೀರ್ಥ ಶ್ರೀಪಾದಂಗಳವರು ಸಮಾಸ ವ್ಯಾಸರಾಜೀಯ ಅಂತ ಹೇಳಿ ಇಡೀ ವ್ಯಾಸರಾಜರ ಚರಿತ್ರೆಯನ್ನ ಸಂಗ್ರಹವಾಗಿ ಬರೆದು ಕೊನೆಗೆ ಫಲಶ್ರುತಿಯನ್ನ ಹೇಳ್ತಾ ಇದ್ದಾರೆ ಇದರನ್ನ ಕೇಳುವುದರಿಂದ ಈ ವ್ಯಾಸರಾಜರ ಚರಿತ್ರೆಯನ್ನ ತಾವು ಬರೆದಿರುವ ಈ ಚರಿತ್ರೆಯನ್ನ ಓದೋದ್ರಿಂದ ಕೇಳೋದ್ರಿಂದ ಪಾಡೋದರಿಂದ ಏನು ಫಲ ಅಂತ ಹೇಳಿದ್ರೆ ಇವರ ನನುದಿನ ನೆನವರಿಗಿರದು ಕ್ಲೇಶ ಇವರ ಗ್ರಂಥಗಳು ಓದಿದರಿರದ ಅವಿದ್ಯೆ ಇವರ ಸಂದೇಶ ನೆಲ್ಲ ಜ್ಞಾನಸಾಗರ ಮಾಧವ ತಾನೆ ಪೋರೆವ ಯಾರಾದರೆ ವ್ಯಾಸರಾಜರನ್ನ ಪ್ರತಿನಿತ್ಯ ಪ್ರಾತಸ್ಮರಣೀಯರು ಅವರನ್ನ ಯಾರು ನೆನೆಸುತ್ತಾರೆ ಅವರಿಗೆ ಇರುವುದಿಲ್ಲ ಕ್ಲೇಶ ಅರ್ಥಿಕಲ್ಪಿತ ಕಲ್ಪೋಯಂ ಮತ್ತು ಇವರ ಗ್ರಂಥಗಳ ಓದಿದವರಿಗೆ ಇರದು ಅವಿದ್ಯಾ ವ್ಯಾಸರಾಜರ ಗ್ರಂಥಗಳನ್ನು ಓದಿದರೆ ಅವಿದ್ಯಾ ಎಂಬುದೇ ಇರೋದಿಲ್ಲ ಇವರ ಸಂದೇಶ ಪಾಲಿಸಿದವರನೆಲ್ಲ ಜ್ಞಾನಸಾಗರ ಮಾಧವ ತಾನೆ ಪರವ ವ್ಯಾಸರಾಜರು ನಮಗೆ ನೀಡಿರುವ ಸಂದೇಶವನ್ನು ನಾವು ಪಾಲಿಸಿದರೆ ಅನುಸರಿಸಿದರೆ ಜ್ಞಾನಸಾಗರ ಮಾಧವ ಅಂದ್ರೆ ಶ್ರೀಗಳ ಅಂಕಿತ ನಾಮ ಜ್ಞಾನಸಾಗರ ಮಾಧವ ಅಂತ ಹೇಳಿ ಆ ಜ್ಞಾನಸಾಗರ ಮಾಧವ ವಾಚ್ಯನಾದ ಭಗವಂತ ಆ ವ್ಯಾಸರಾಜರ ಸಂದೇಶವನ್ನ ಯಾರು ಪಾಲನೆ ಮಾಡ್ತಾರೆ ಅನುಸರಿಸುತ್ತಾರೆ ಅವರನ್ನ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾ ಕೊನೆಯ ನಲವತ್ನಾಲ್ಕು ನಲವತ್ತೈದು ಕೊನೆಯ ಎರಡು ಪದ್ಯಗಳಲ್ಲಿ ವ್ಯಾಸರಾಜರ ಸೇವೆ ಮಾಡಿದ್ದಕ್ಕೆ ವಯಮೇವ ಸಾಕ್ಷಿಣ ವಾದಿರಾಜರ ಹಾಗೆ ಹೇಳ್ತಾರೆ ಸುಧಾಯಾಹ ಶ್ರೀಕರತ್ವೆ ವಯಮೇವ ಸಾಕ್ಷಿಣಹ ಅಂತ ಹೇಳಿದಂತೆ ಇಲ್ಲಿ ಶ್ರೀಗಳು ಹೇಳ್ತಾರೆ ಎರಡು ಪದ್ಯಗಳಲ್ಲಿ ವ್ಯಾಸರಾಜರ ಸೇವೆ ಮಾಡಿದ್ದಕ್ಕೆ ನನಗೆ ಏನು ಫಲ ಅಂತ ಹೇಳಿದ್ರೆ ಆಚಾರ್ಯರ ಪೀಠದಲ್ಲಿ ಇಪ್ಪತ್ತು ವರ್ಷಗಳ ಸೇವೆ ಮಾಡುವ ಫಲ ನನಗೆ ಸಿಕ್ಕಿದೆ ಅಂದ್ರೆ ಆಚಾರ್ಯರ ಪೀಠವೇ ನನಗೆ ದಕ್ಕಿದೆ ಅಂತ ಶ್ರೀಗಳು ಕೊನೆಯ ಎರಡು ಪದ್ಯಗಳಲ್ಲಿ ಹೇಳ್ತಾರೆ ವಿಂಶತಿ ವರುಷ ಎನ್ನ ಸೇವೆಯನ್ನು ಕೊಂಡು ವಂಶ ಉದ್ಧಾರ ಮಾಲ್ಪ ಸರ್ವಜ್ಞ ಪೀಠ ಸಂಯಮಿಸ್ತಾನ ವಿತ್ತ ರಾಜರ ಕರುಣೆಗೆ ನಾವೇ ಜೀವಂತ ಸಾಕ್ಷಿ ಇನ್ಯಾವುದೇಕೆ ಮಂದಮತಿ ನಾನು ವೀರರಾಮರ ಅಪೂರ್ವ ಮಂದಹಾಸ ಸಂದರ್ಶನ ಪೊಂದಿರುವುದೇ ವ್ಯಾಸರಾಜರ ಕೈಂಕರಿಯ ಫಲ ಮಹಿಮೆಗೆ ಇಂದು ಜೀವಂತ ಸಾಕ್ಷಿ ಇನ್ನೊಂದು ಬೇಕೆ ವ್ಯಾಸರಾಜರು ಸೇವೆಯನ್ನ ಶ್ರೀಗಳು ಪೂರ್ವಾಶ್ರಮದಲ್ಲಿ ಕಂಬಾಲೂರು ವೆಂಕಟೇಶಾಚಾರ್ಯರಾಗಿ ವಿದ್ಯಾಪ್ರಯೋನ ತೀರ್ಥರ ನೇತೃತ್ವದಲ್ಲಿ ಕರ್ನೂಲು ಮಹಾನಗರದಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಅಪಾರವಾಗಿ ಸೇವೆಯನ್ನು ಮಾಡಿದರು ಅದನ್ನೇ ಹೇಳ್ತಾರೆ ವಿಂಶತಿ ವರುಷ ಎನ್ನ ಸೇವೆಯನ್ನು ಕೊಂಡು ನಾನು ಮಾಡಿರುವ ಇಪ್ಪತ್ತು ವರ್ಷಗಳ ಕಾಲ ವ್ಯಾಸರಾಜರಿಗೇನು ಏನು ಸೇವೆಯನ್ನು ಮಾಡಿದ್ದೆ ಅಲ್ಪ ಸೇವೆಯನ್ನು ತಗೊಂಡು ವಂಶ ಉದ್ಧಾರ ಮಾಲ್ಪ ವಂಶವನ್ನ ಉದ್ಧಾರ ಮಾಡುವಂತಹ ಸರ್ವಜ್ಞ ಪೀಠ ಸಂಯಮಿಸ್ತಾನ ಅಂದ್ರೆ ಮಾಧ್ವನಾಗಿ ಹುಟ್ಟಿರುವುದಕ್ಕೆ ಕೊನೆಯ ಏನು ಅಂದ್ರೆ ಒಬ್ಬ ಮಾಧ್ವ ಪೀಠಾಧಿಪತಿಯಾಗಿ ಆಚಾರ್ಯರ ಕರಾರ್ಚಿತ ವಿಗ್ರಹವನ್ನ ಮುಟ್ಟಿ ಪೂಜೆ ಮಾಡುವುದೇ ಒಬ್ಬ ಮಾಧ್ವನಿಗೆ ಅದೇ ಅಂತಿಮ ಅಂತಹ ಸ್ಥಾನವನ್ನ ಆಚಾರ್ಯರ ಪೀಠವನ್ನ ಕೊಟ್ಟು ಸಂನ್ಯಾ ಪೀಠಾಧಿಪತ್ಯವನ್ನು ಕೊಟ್ಟಿರುವಂತಹ ವ್ಯಾಸರಾದರ ಕರುಣೆಗೆ ನಾವೇ ಜೀವಂತ ಸಾಕ್ಷಿ ಇನ್ಯಾವುದೇಕೆ ನಾನೇ ವ್ಯಾಸರಾಜರ ಸೇವೆಯನ್ನು ಇಪ್ಪತ್ತು ವರ್ಷಗಳ ಕಾಲ ಮಾಡಿ ಇವತ್ತು ಆಚಾರ್ಯರ ಪೀಠದಲ್ಲಿ ಕೂತು ಆಚಾರ್ಯರ ಕರಾರ್ಚಿತ ವಿಗ್ರಹವನ್ನ ಮುಟ್ಟಿ ಪೂಜೆ ಮಾಡುವ ಭಾಗ್ಯ ವ್ಯಾಸರಾಜರು ಕೊಟ್ಟಿದ್ದಾರೆ ಅದಕ್ಕೆ ನಾನೇ ಸಾಕ್ಷಿಯಾಗಿದ್ದೇನೆ ಮಂದಮತಿ ನಾನು ವೀರರಾಮರ ಅಪೂರ್ವ ಮಂದಹಾಸ ಸಂದರ್ಶನ ಪೊಂದಿರುವುದೇ ವ್ಯಾಸರಾಜರ ಕೈಂಕರಿಯ ಫಲ ಮಹಿಮೆಗೆ ಇಂದು ಜೀವಂತ ಸಾಕ್ಷಿ ಇನ್ನೊಂದು ಏಕೆ ನಾನು ಇಪ್ಪತ್ತು ವರ್ಷಗಳ ಕಾಲ ವ್ಯಾಸರಾಜರ ಸೇವೆಯನ್ನ ಮಾಡಿದ ಫಲವೇ ನಾನು ಆಚಾರ್ಯರ ಪೀಠದಲ್ಲಿ ಶ್ರೀಮನ್ ಮಾಧವ ತೀರ್ಥ ಮಹಾಸಂಸ್ಥಾನದಲ್ಲಿ ಆಚಾರ್ಯರ ಪೀಠದಲ್ಲಿ ಪೀಠಾಧಿಪತಿಯಾಗಿ ಇದ್ದು ಆಚಾರ್ಯರ ಕಲಾರ್ಥಿತವಾದ ಸಂಸ್ಥಾನದ ಪಟ್ಟದ ಪ್ರತಿಮೆಯಾದ ವೀರರಾಮದೇವರ ಮಂದಹಾಸ ದರ್ಶನವನ್ನ ಆಗಿ ನಾನು ಕಂಡಿದ್ದೇನೆ ಅಂತ ಅವರ ಅನುಭವವನ್ನ ಹೇಳ್ಕೊಳ್ತಾ ಇದ್ದಾರೆ ಶ್ರೀಗಳು ವ್ಯಾಸರಾಜರ ಸೇವಾ ಕೈಂಕರ್ಯದ ಫಲವಾಗಿ ನಾನು ಕರಾರ್ಚಿತ ವೀರ ರಾಮದೇವರ ಸೌಂದರ್ಶನ ಭಾಗ್ಯವನ್ನ ಮಂದಹಾಸ ದರ್ಶನ ನನಗೆ ರಾಮಚಂದ್ರ ಕೊಟ್ಟಿದ್ದಾನೆ ಅದು ವ್ಯಾಸರಾಜರ ಸೇವಾ ಫಲ ವ್ಯಾಸರಾಜರಿಗೆ ಸೇವೆ ಮಾಡಿದರೆ ಏನು ಲಭಿಸತ್ತೆ ಎಂಬುದಕ್ಕೆ ನಾನೇ ಜೀವಂತ ಸಾಕ್ಷಿಯಾಗಿದ್ದೇನೆ ಇನ್ನು ಯಾವುದು ಸಾಕ್ಷಿ ಬೇಕಾಗಿದೆ ಅಂತ ಹೇಳಿ ಶ್ರೀಗಳು ಪರಮ ಪೂಜ್ಯ ಶ್ರೀಪಾದಂಗಳವರು ಶ್ರೀ ಶ್ರೀ ವಿದ್ಯಾಸಾಗರ ತೀರ್ಥ ಶ್ರೀಪಾದಂಗಳವರು ಹೇಳಿಕೊಂಡು ಈ ಸಮಾಸ ವ್ಯಾಸರಾಜೆಯ ಎಂಬುವಂತಹ ಹೆಸರಿನಲ್ಲಿ ದಾಸ ಸಾಹಿತ್ಯದಲ್ಲಿ ಕನ್ನಡ ಭಾಷೆಯಲ್ಲಿ ಸುಂದರವಾಗಿ ಹೃದಯಂಗಮವಾಗಿ ವ್ಯಾಸರಾಜರ ಚರಿತ್ರೆಯನ್ನ ಬರೆದಿದ್ದಾರೆ ಅಂತಹ ಈ ವ್ಯಾಸರಾಜರ ಚರಿತ್ರೆಯನ್ನ ನಮ್ಮ ನಾಗೂ ಶ್ರೀನಿವಾಸ ಅವರು ಒಂದು ಎರಡು ವರ್ಷಗಳ ಹಿಂದೆ ಒಂದು ಹಾಡು ಹಾಡನ್ನು ಸಿಡಿ ಕೂಡ ರಿಲೀಸ್ ಮಾಡಿ ಭಕ್ತರಿಗೆ ಕೊಟ್ಟಿದ್ದಾರೆ ಅಂತಹ ಈ ಒಂದು ಶ್ರೀಗಳ ಹಾಡ ಒಂದು ಏನು ಬರೆದಿದ್ದಾರೆ ಅದರ ಬಗ್ಗೆ ಉಪನ್ಯಾಸ ಮಾಡುವ ಶಕ್ತಿ ಯೋಗ್ಯತೆ ನನಗೆ ಇಲ್ಲದೆ ಇದ್ದರೂ ಕೂಡ ಪರಮ ಪೂಜ್ಯ ಶ್ರೀಗಳ ಒಂದು ಅನುಗ್ರಹದಿಂದ ಅವರ ಆಶೀರ್ವಾದದಿಂದ ನಾನು ಯಥಾಮತಿ ಯಥಾಶಕ್ತಿ ನಲವತ್ತೈದು ಪದ್ಯಗಳನ್ನ ಓದಿ ಅದರ ಅರ್ಥಗಳನ್ನ ಹೇಳುವ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ ಮಾಡಿದ್ದೇನೆ ಈ ಒಂದು ಅನುಮತಿಯನ್ನ ಈ ಕೆಲಸ ಮಾಡುದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಕ್ಕೆ ಶ್ರೀಗಳಿಗೆ ಕೃತಜ್ಞತಾ ಪೂರ್ವಕ ಸಾಷ್ಟಾಂಗ ಪ್ರಣಾಮಗಳನ್ನ ಸಲ್ಲಿಸಿ ವ್ಯಾಸರಾಜರ ಜಯಂತಿ ಸಂದರ್ಭವಾಗಿ ವ್ಯಾಸರಾಜರ ವಿಶ್ವ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ನಾಗೂ ಶ್ರೀನಿವಾಸರಾವ್ ಅವರು ನನಗೆ ಅವಕಾಶವನ್ನ ಕೊಟ್ಟಿದ್ದಾರೆ ಕೊಟ್ಟಿರುವಂತಹ ಅವರಿಗೂ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸಿ ಆ ವ್ಯಾಸರಾಜರು ವ್ಯಾಸರಾಜರ ಅಂತರ್ಯಾಮಿಯಾದ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತನಾದಂತಹ ಭೈಷ್ಮಿ ಸತ್ಯ ಸಮೇತ ಮೂಲ ವೇಣುಗೋಪಾಲ ಕೃಷ್ಣ ವ್ಯಾಸರಾಜರ ಜಯಂತಿ ಸಂದರ್ಭವಾಗಿ ಎಲ್ಲರಿಗೂ ಕೂಡ ಐಹಿಕ ಸಕಲ ಸಂಪತ್ತನ್ನು ನಾಗೂ ಶ್ರೀನಿವಾಸರಾವ್ ಅವರಿಗೂ ಹೇಳಿಸಿದಂತಹ ಈ ಕಾರ್ಯಕ್ರಮವನ್ನು ವ್ಯವಸ್ಥಾಪನೆ ವ್ಯವಸ್ಥೆ ಮಾಡಿದಂತಹ ಅವರಿಗೆ ಹೇಳಿದಂತಹ ನನಗೆ ಕೇಳಿದಂತಹ ನಿಮಗೆ ಆ ಭಗವಂತ ಸಕಲ ಐಹಿಕ ಸಂಪತ್ತು ಆಯುರ ಆರೋಗ್ಯ ಐಶ್ವರ್ಯವನ್ನ ಕೊಟ್ಟು ದೈವಿ ಸಂಪತ್ತಾದಂತಹ ಜ್ಞಾನ ಭಕ್ತಿ ವೈರಾಗ್ಯ ಕೊಡಲಿ ಅಂತ ಪ್ರಾರ್ಥನೆ ಮಾಡುತ್ತಾ ನನ್ನ ಈ ಉಪನ್ಯಾಸವನ್ನ ಮುಗಿಸುತ್ತೇನೆ ಶ್ರೀ ಕೃಷ್ಣಾರ್ಪಣಮಸ್ತು ಮಧ್ಯೇಶಾರ್ಪಣ ವಸ್ತು ಎಲ್ಲರಿಗೂ ಶುಭಮಸ್ತು